ಆತ್ಮೀಯ ತರಬೇತಿದಾರರೇ, ಪುನರ್ಮನನ ತರಗತಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಪ್ರಿಯ ಸ್ಟೂಡೆಂಟ್, ಇನ್ ದ ಲಾಸ್ಟ್ ಕ್ಲಾಸ್ ವಿ ವಿಲ್ ಡಿಸ್ಕಸ್ ಟೆಂಪ್ಲೇಟ್ಸ್. ಇಂದಿನ ತರಗತಿಯಲ್ಲಿ ಟೆಂಪ್ಲೇಟ್ಸ್, ಅದರ ಉಪಯೋಗಗಳು, ಟೆಂಪ್ಲೇಟ್ಸ್ ಅಂದರೆ ಏನು, ಅದರ ಅಪ್ಲಿಕೇಶನ್ಸ್ ಏನೇನಿದೆ ನೋಡಿ. ದಟ್ ಮೀನ್ಸ್ ಇಟ್ಸ್ ಎ ಪ್ರೊಫೈಲ್ ಗೇಜ್ ಅಂತ ನಾವು ತಿಳ್ಕೊಂಡಿದ್ದೀವಿ. ಇನ್ ದಿಸ್ ಕ್ಲಾಸ್ ಟುಡೇ ವಿ ವಿಲ್ ಡಿಸ್ಕಸ್ ಗೇಜಸ್ ಅಂಡ್ ಇಟ್ಸ್ ಟೈಪ್ಸ್ ಹಾಗೂ ಅದರ ಅಪ್ಲಿಕೇಶನ್ಸ್ ನೋಡಿ. ಟುಡೇ ಟಾಪಿಕ್ ಇಸ್ ಗೇಜ್ ಅಂಡ್ ಇಟ್ಸ್ ಟೈಪ್ಸ್. ಈ ಒಂದು ಟಾಪಿಕ್ನಲ್ಲಿ ನಾವು ಏನನ್ನು ತಿಳ್ಕೊಳ್ಬೇಕು, ಅಟ್ ದ ಎಂಡ್ ಆಫ್ ದಿಸ್ ಲೆಸನ್ ಏನನ್ನು ನಾವು ಕಲಿಬೇಕು ಅನ್ನೋದನ್ನು ನೋಡ್ತಾ ಹೋಗೋಣ. ಮತ್ತೆ ದ ಎಂಡ್ ಆಫ್ ದಿಸ್ ಲೆಸನ್ ಗೇಜ್ ಅಂದರೆ ಏನು, ಗೇಜ್ನ ಅಡ್ವಾಂಟೇಜಸ್ಗಳು ಏನು, ಸ್ಟೇಟ್ ದ ಅಡ್ವಾಂಟೇಜಸ್ ಆಫ್ ಗೇಜ್, ಕ್ಲಾಸಿಫಿಕೇಶನ್ಸ್ ಆಫ್ ಗೇಜಸ್, ವರ್ಗೀಕರಣ ಯಾವ ಥರ ಮಾಡ್ತಾರೆ ಗೇಜಸ್ನ, ಟೈಪ್ಸ್ ಆಫ್ ಗೇಜಸ್, ಬೇರೆ ಬೇರೆ ಗೇಜಸ್ ಅಲ್ಲಿ ಬರ್ತಕ್ಕಂಥ ವಿಧಗಳು, ಬಗೆಗಳು, ಅವುಗಳ ಉಪಯೋಗಗಳು ಏನು ಅನ್ನೋದನ್ನ ಈ ತರಗತಿಯಲ್ಲಿ ಮತ್ತೆ ನೋಡ್ತೀವಿ. ನಾವು ಕಮ್ ಟು ಗೇಜಸ್. ಗೇಜ್ ಇಸ್ ಎ ಅನ್ ಇನ್ಸ್ಪೆಕ್ಟಿಂಗ್ ಇನ್ಸ್ಟ್ರೂಮೆಂಟ್ ವಿಚ್ ಈಸ್ ಯೂಸ್ಡ್ ಟು ಚೆಕ್ ದ ಸೈಜ್ ಆಫ್ ದ ಪಾರ್ಟ್ಸ್. ಗೇಜ್ ಅನ್ನೋದು ಒಂದು ಇನ್ಸ್ಪೆಕ್ಟಿಂಗ್ ಇನ್ಸ್ಟ್ರೂಮೆಂಟ್ ಅಂದ್ರೆ ಒಂದು ಪಾರ್ಟ್ ಅನ್ನ ಸೈಜ್ ಅನ್ನ ಚೆಕ್ ಮಾಡಲಿಕ್ಕೆ ನಾವು ಈ ಗೇಜಸ್ ಅನ್ನ ನಾವು ಬಳಸ್ತೀವಿ. ಆದರೆ ಮುಂದೆ ಈ ಗೇಜಸ್ ನಲ್ಲಿ ಇದು ಕೂಡ ಮೆಜರಿಂಗೆ, ಬಟ್ ವಿತೌಟ್ ಎ ಸ್ಕಿ. ಗೇಜ್ ಇಸ್ ಎ ಚೆಕಿಂಗ್ ಅಂಡ್ ಮೆಜರಿಂಗ್ ಬಟ್ ವಿತೌಟ್ ಸ್ಕೇಲ್. ಸ್ಕೇಲ್ ಇಲ್ಲ ಇದರಲ್ಲಿ. ಈಗ ನಿಮಗೆ ವರ್ನಿಯರ್ ಕ್ಯಾಲಿಪರ್ ತಗೊಳ್ತೀರಿ, ಮೈಕ್ರೋಮೀಟರ್ ತಗೊಳ್ತೀರಿ, ಸ್ಟೀಲ್ ರೂಲ್ ಅನ್ನ ತಗೊಳ್ತೀರಿ, ಅದರಲ್ಲ ಏನಿರುತ್ತೆ, ಸ್ಕೇಲ್ ಇರುತ್ತೆ. ಎಷ್ಟು ಎಂ ಎಂ ಓ, ಎಷ್ಟು ಸೆಂಟಿಮೀಟ್ರು, ಓಕೆ. ಸೊ ಅದರಕ್ಕೆ ಅಕ್ಯುರೇಸಿ ಎಷ್ಟು ಎಂ ಎಂ ಓ, ಟಾಲರೆನ್ಸ್ ಇದೆ, ಅಕ್ಯುರೇಸಿ ಏನಿದೆ, ಇದೆಲ್ಲ ಇರುತ್ತೆ. ಬಟ್ ಇಲ್ಲಿ ಸ್ಕೇಲ್ ಇರಲ್ಲ ಯಾವುದರಲ್ಲಿ, ಗೇಜ್ನಲ್ಲಿ. ಇದು ನಿಮ್ಮ ಮನಸ್ಸಿನಲ್ಲಿ ಯಾವಾಗಲೂ ಹಾಗಾದ್ರೆ ಇದಕ್ಕೆ ಏನಕ್ಕೆ ಯೂಸ್ ಮಾಡ್ತಾರೆ ಸರ್? ದಿಸ್ ಗೇಜ್ ವಿಚ್ ಇಸ್ ಯೂಸ್ಡ್ ಟು ಚೆಕ್ ಲಿಮಿಟೆಡ್ ಸೈಜ್ ಡ್ಯೂರಿಂಗ್ ಮಾಸ್ ಪ್ರೊಡಕ್ಷನ್ ಬಿಕಾಸ್ ದಿಸ್ ಆರ್ ಚೆಕ್ಡ್ ಬೈ ಅನದರ್ ಇನ್ಸ್ಟ್ರೂಮೆಂಟ್ ಲೈಕ್ ಕ್ಯಾಲಿಪರ್, ಮೈಕ್ರೋಮೀಟರ್ ಅಥವಾ ಟೂಲ್ ರೂಮ್ ಇನ್ಸ್ಟ್ರೂಮೆಂಟ್ಸ್. ಗೇಜಸ್ ಅನ್ನ ನಾವು ಇನ್ಸ್ಪೆಕ್ಟಿಂಗ್ ಡಿವೈಸ್ ಅಥವಾ ಚೆಕಿಂಗ್ ಡಿವೈಸ್ ಅಂತ ನಾವು ಕರೆದ್ವಿ. ಇದು ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಬಟ್ ನೋ ಸ್ಕೇಲ್, ವಿತೌಟ್ ಸ್ಕೇಲ್. ಇದನ್ನ ಯಾತಕ್ಕೆ ನಾವು ಯೂಸ್ ಮಾಡ್ತೀವಿ ಅಂದ್ರೆ ದ ಕಾಂಪೋನೆಂಟ್ ಪ್ರೊಡ್ಯೂಸ್ಡ್ ಇನ್ ಮಾಸ್ ಪ್ರೊಡಕ್ಷನ್ ಈಸ್ ವಿತ್ ಇನ್ ದ ಲಿಮಿಟ್ ಸೈಜ್ ಆರ್ ನಾಟ್, ಅದು ಅದಕ್ಕೆ ನಿರ್ಧಾರ ಮಾಡಿರ್ತಕ್ಕಂತ ಒಂದು ಲಿಮಿಟ್ ಒಳಗಡೆ ಇದೆಯೋ ಅಥವಾ ಇಲ್ಲವೋ ಅನ್ನೋದನ್ನ ತೋರಿಸ್ಲಿಕ್ಕೆ ನಾವು ಈ ಗೇಜಸ್ ಅನ್ನ ಬಳಸ್ತೀವಿ. ಬಟ್ ಈ ಗೇಜ್ ಅನ್ನೇ ಚೆಕ್ ಮಾಡಬೇಕು ಅಂದ್ರೆ, ಈ ಗೇಜ್ ಅನ್ನೇ ಚೆಕ್ ಮಾಡಬೇಕು ಅಂದ್ರೆ ನಾವು ಏನನ್ನ ಬಳಸ್ತೀವಿ, ಈ ಗೇಜ್ ಅನ್ನ ಚೆಕ್ ಮಾಡಲಿಕ್ಕೆ ಕ್ಯಾಲಿಪರ್ ಅನ್ನ ಬಳಸ್ತೀವಿ, ಮೈಕ್ರೋಮೀಟರ್ ಅನ್ನ ಬಳಸ್ತೀವಿ ಅಥವಾ ಇತರೆ ಟೂಲ್ ರೂಮ್ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ವಿತ್ ಸ್ಕೇಲ್ ಇರತಕ್ಕಂತ ಇನ್ಸ್ಟ್ರೂಮೆಂಟ್ ಅನ್ನ ನಾವು ಬಳಸ್ತೀವಿ. ಅಲ್ಲಿಗೆ ಗೇಜ್ ಬಗ್ಗೆ ಗೊತ್ತಾಯ್ತು ಅಲ್ಲ ಮಕ್ಕಳೇ? ಈಗ ಸುಮ್ಮನೆ ಒಂದು ಸಿಂಪಲ್ ಡೆಫಿನೇಷನ್ಸ್ ಹೇಳಿ ಗೇಜ್ ಬಗ್ಗೆ ಅಂದ್ರೆ, ಸಿಂಪಲ್ ಗೇಜ್, ಗೇಜ್ ಮಾಡೋದು ಅಂತಾರೆ, ಗೇಜ್ ಮಾಡೋದು ಅಂದ್ರೆ ಚೆಕ್ ಮಾಡೋದು ಅಂತ ಅರ್ಥ. ಗೇಜ್ ಇಸ್ ಎ ಚೆಕಿಂಗ್ ಇನ್ಸ್ಟ್ರೂಮೆಂಟ್ ಯೂಸ್ ಟು
determine the size of the component quickly to know whether it is manufactured to the decided limit or not. So mass production ಅಲ್ಲಿ ಉತ್ಪಾದನೆಯಾದಂತ ಪ್ರಾಡಕ್ಟ್ ಗಳನ್ನ ಜಾಬ್ ಗಳನ್ನ ಅದು ವಿತ್ ಇನ್ ದ ಲಿಮಿಟ್ ಇದೆಯೋ ಅಥವಾ ಇಲ್ಲವೋ ಅನ್ನೋದನ್ನ ಚೆಕ್ ಮಾಡಲಿಕ್ಕೆ ನಾವು ಏನನ್ನ ಯೂಸ್ ಮಾಡ್ತೀವಿ ಗೇಜಸ್ ಅನ್ನು ನಾವು ಯೂಸ್ ಮಾಡ್ತೀವಿ ಡೆಫಿನೇಷನ್ ಇದು ಸಿಂಪಲ್ ಡೆಫಿನೇಷನ್ ಮತ್ತೆ ಈ ಗೇಜಸ್ ಯಾವ ಮೆಟೀರಿಯಲ್ ಅಲ್ಲಿ ಮಾಡಿರ್ತಾರೆ ದಿಸ್ ಗೇಜಸ್ ಇಸ್ ಮೇಡ್ ಔಟ್ ಆಫ್ ಟೂಲ್ ಸ್ಟೀಲ್ ಅಂಡ್ ಆರ್ಡನ್ಡ್ ಅಂಡ್ ಟೆಂಪರ್ಡ್ ಯಾವ ಸರ್ ಇದು ಟೂಲ್ ಸ್ಟೀಲ್ ಸೊ ಯಾವ ಲೋಹದಲ್ಲಿ ಕೋಎಫಿಷಿಯಂಟ್ ಆಫ್ ಎಕ್ಸ್ಪ್ಯಾನ್ಸನ್ ದಟ್ ಮೀನ್ಸ್ ಥರ್ಮಲ್ ಎಕ್ಸ್ಪ್ಯಾನ್ಸನ್ ಜೀರೋ ಇರುತ್ತೋ ಆ ಒಂದು ಮೆಟೀರಿಯಲ್ ಅನ್ನ ಗೇಜ್ ಮಾಡಲಿಕ್ಕೆ ಯೂಸ್ ಮಾಡ್ತಾರೆ ದಟ್ ಮೀನ್ಸ್ ಯಾವ ಮೆಟೀರಿಯಲ್ ಇನ್ವಾರ್ ಸ್ಟೀಲ್ ಇರ್ಬೋದು ಆಯ್ತಾ ಇನ್ವಾರ್ ಸ್ಟೀಲ್ ಅಂದ್ರೆ ಈ ಸ್ಟೀಲ್ ನಲ್ಲಿ ಅಥವಾ ಎಸ್ ಎಸ್ ಸ್ಟೈನ್ಲೆಸ್ ಸ್ಟೀಲ್ ಇನ್ವಾರ್ ಸ್ಟೀಲ್ ಅಥವಾ ಕ್ರೋಮ್ ಅಲ್ಯೂಮಿನಿಯಂ ಸ್ಟೀಲ್ ಈ ಸ್ಟೀಲ್ ಗಳಲ್ಲಿ ಏನಿರುತ್ತೆ ಮಕ್ಕಳೇ ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪ್ಯಾನ್ಸನ್ ಅಂತ ಕರಿತೀವಿ ಅದನ್ನ ಥರ್ಮಲ್ ಎಕ್ಸ್ಪ್ಯಾನ್ಸನ್ ಅಂತ ಕರಿತೀವಿ ಅಂದ್ರೆ ಚಳಿಗಾಲ ಬೇಸಿಗೆ ಕಾಲ ಅಂದ್ರೆ ಟೆಂಪರೇಚರ್ ವೇರಿ ಆದಾಗ ಈ ಲೋಹ ವೇರಿ ಆಗಲ್ಲ ಯಾವುದು ಇನ್ವಾ ಸ್ಟೀಲ್ ವೇರಿ ಆಗಲ್ಲ ಎಕ್ಸ್ಪ್ಯಾನ್ಸನ್ ಏನಿರುತ್ತೆ ಅದು ಜೀರೋ ಇರುತ್ತೆ ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪ್ಯಾನ್ಸನ್ ಈಗ ಉದಾಹರಣೆಗೆ ಬೇಸಿಗೆ ಕಾಲದಲ್ಲಿ ನಿಮ್ಮ ಏನೋ ಲೈನ್ ಪವರ್ ಲೈನ್ ಇರುತ್ತಲ್ಲ ಅಲ್ಯೂಮಿನಿಯಂ ಲೈನ್ ಹಾಕಿರ್ತಾರಲ್ಲ ಅದು ನೋಡಿ ಒಂದು ಕಾಲದಲ್ಲಿ ಟೈಟ್ ಇರುತ್ತೆ ಒಂದು ಕಾಲದಲ್ಲಿ ಲೂಸ್ ಆಗಿ ನೇತಾಡ್ತಾ ಇರ್ತದೆ ಯಾತಕ್ಕೆ ಅದಕ್ಕೆ ಥರ್ಮಲ್ ಎಕ್ಸ್ಪ್ಯಾನ್ಸನ್ ಇದೆ ಟೆಂಪರೇಚರ್ ವೇರಿ ಆದಾಗ ಅದು ಕೂಡ ಇಗ್ಗೋದು ಕುಗ್ಗೋದು ಆಗುತ್ತೆ ಆ ರೀತಿ ಮೆಜರಿಂಗ್ ಇನ್ಸ್ಟ್ರೂಮೆಂಟ್ ಏನಾದ್ರು ಆದ್ರೆ ಗೇಜಸ್ ಏನಾದ್ರು ಆದ್ರೆ ಚಳಿಗಾಲದಲ್ಲಿ ಒಂದು ರೀಡಿಂಗು ಮಳೆಗಾಲದಲ್ಲಿ ಒಂದು ರೀಡಿಂಗ್ ಕೊಟ್ಬಿಡುತ್ತೆ ಹಾಗಾಗಿ ಕೋಎಫಿಷಿಯಂಟ್ ಆಫ್ ಲೀನಿಯರ್ ಎಕ್ಸ್ಪ್ಯಾನ್ಸನ್ ಜೀರೋ ಇರತಕ್ಕಂತ ಒಂದು ಲೋಹವನ್ನ ಮೆಟಲ್ ಅನ್ನ ಇಲ್ಲಿ ಯೂಸ್ ಮಾಡ್ತಾರೆ ಅದನ್ನ ಟೂಲ್ ಸ್ಟೀಲ್ ಅಂತ ಕರಿತೀವಿ ದೆನ್ ಇಟ್ ಈಸ್ ಆರ್ಡನ್ಡ್ ಅಂಡ್ ಟೆಂಪರ್ ಏನ್ ಅಡ್ವಾಂಟೇಜಸ್ ಇದೆ ಗೇಜಸ್ ಇಂದ ನಾನಾಗ್ಲೇ ಹೇಳಿದೆ ಗೇಜಸ್ ಅನ್ನ ಮಾಸ್ ಪ್ರೊಡಕ್ಷನ್ ನಲ್ಲಿ ನಾವು ಜಾಸ್ತಿ ಯೂಸ್ ಮಾಡ್ತೀವಿ ಹಾಗಾಗಿ ರ್ಯಾಪಿಡಿಟಿ ಆಫ್ ಪ್ರೊಡಕ್ಷನ್ ವೇಗವಾಗಿ ಉತ್ಪಾದನೆಯನ್ನ ಮಾಡಬಹುದು ಸೇವ್ ಟೈಮ್ ಆಸ್ ಎ ನಂಬರ್ ಆಫ್ ಜಾಬ್ ಕೆನ್ ಬಿ ಚೆಕ್ಡ್ ಇನ್ ಲಿಟಲ್ ಟೈಮ್ ಸಮಯವನ್ನು ಉಳಿತಾಯ ಮಾಡಬಹುದು ಅನೇಕ ಜಾಬ್ಗಳನ್ನ ಸ್ವಲ್ಪ ಟೈಮ್ನಲ್ಲಿ ನಾವು ಚೆಕ್ ಮಾಡಬಹುದು ಸೆಮಿ ಸ್ಕಿಲ್ ಟೆಕ್ನಿಷಿಯನ್ ಕೆನ್ ಆಲ್ಸೋ ಯೂಸಿಂಗ್ ದ ಗೇಜಸ್ ಸ್ಕಿಲ್ಡ್ ಲೇಬರ್ ಬೇಡ ಸೆಮಿ ಸ್ಕಿಲ್ಡ್ ಆಪರೇಟರ್ ಆರ್ ಟೆಕ್ನಿಷಿಯನ್ ಈಸಿಯಾಗಿ ಗೇಜ್ ಅನ್ನ ಯೂಸ್ ಮಾಡಿಕೊಂಡು ಪ್ರೊಡಕ್ಷನ್ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಬಹುದು ರೇಟ್ ಆಫ್ ಪ್ರೊಡಕ್ಷನ್ಸ್ ಏನಾಗುತ್ತೆ ಕ್ವಿಕ್ ಫಾಸ್ಟ್ ಆಗುತ್ತೆ ರ್ಯಾಪಿಡಿಟಿ ಇನ್ ಪ್ರೊಡಕ್ಷನ್ ಅಂದ್ರೆ ದಟ್ ಈಸ್ ರೇಟ್ ಆಫ್ ಪ್ರೊಡಕ್ಷನ್ ಏನಾಯ್ತು ಇನ್ಕ್ರೀಸ್ ಆಯ್ತು ಕಾಸ್ಟ್ ಆಫ್ ದ ಜಾಬ್ ರೆಡ್ಯೂಸ್ ಆಯ್ತು ಜಾಬ್ ಈಸ್ ಪ್ರಿಪೇರ್ಡ್ ವಿತ್ ಇನ್ ದ ಟಾಲರೆನ್ಸ್ ಲಿಮಿಟ್ ಜಾಬ್ ಅನ್ನ ನಾವು ಆ ಟಾಲರೆನ್ಸ್ ಲಿಮಿಟ್ ಒಳಗಡೆ ನಾವೇನ್ ಮಾಡಬಹುದು ಪ್ರೊಡ್ಯೂಸ್ ಅನ್ನ ಮಾಡಬಹುದು ನೋಡಿ ಮತ್ತೆ ಎಷ್ಟೆಲ್ಲ ಅಡ್ವಾಂಟೇಜಸ್ ಗೇಜಸ್ ಅನ್ನ ಬಳಸೋದ್ರಿಂದ ಇದೆ ಇನ್ನು ಕ್ಲಾಸಿಫಿಕೇಶನ್ ಆಫ್ ಗೇಜಸ್ ಬರ್ತೀನಿ ನಾನು ಗೇಜಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇನ್ ಟು ತ್ರೀ ಗ್ರೂಪ್ ದಟ್ ಈಸ್ ವರ್ಕ್ಶಾಪ್ ಗೇಜಸ್ ಇನ್ಸ್ಪೆಕ್ಷನ್ ಗೇಜಸ್ ಅಂಡ್ ಮಾಸ್ಟ್ ಗೇಜಸ್ ಮೂರು ಕ್ಯಾಟಗರಿಯಲ್ಲಿ ನಾವು ಗೇಜಸ್ ಅನ್ನ ನಾವು ಕ್ಲಾಸಿಫಿಕೇಶನ್ ಮಾಡ್ತೀವಿ ವರ್ಕ್ಶಾಪ್ ಗೇಜಸ್ ಅಂದ್ರೆ ದೀಸ್ ಆರ್ ಯೂಸ್ಡ್ ಇನ್ ವರ್ಕ್ಶಾಪ್ ಬೈ ದ ವರ್ಕರ್ ಚೆಕ್ ದ ಜಾಬ್ ಡ್ಯೂರಿಂಗ್ ಮ್ಯಾನುಫ್ಯಾಕ್ಚರಿಂಗ್ ಇಟ್ಸ್ ಅಕ್ಯುರೇಸಿ ಇಸ್ 0.01 mm ಟು 0.025 mm ವರ್ಕ್ಶಾಪ್ ಗೇಜ್ ಅನ್ನೋದು ಮಕ್ಕಳೇ ವರ್ಕ್ಶಾಪ್ ನಲ್ಲಿ ನಾವು ಪ್ರೊಡಕ್ಷನ್ ನಲ್ಲಿ ಅಥವಾ ಮ್ಯಾನುಫ್ಯಾಕ್ಚರಿಂಗ್ ನಲ್ಲಿ ಬಳಸತಕ್ಕಂತಹ ಒಂದು ಗೇಜ್ ಇದರದ್ದು ಅಕ್ಯುರೇಸಿ ಬಂದು 0.01 ಇಂದ 0.025 mm ವರೆಗೆ ಇದೆ ಎರಡನೇದು ಇನ್ಸ್ಪೆಕ್ಷನ್ ಗೇಜ್ ದ ನೇಮ್ ಇಸ್ ಲೈಕ್ ದಟ್ ಇನ್ಸ್ಪೆಕ್ಷನ್ ಗೇಜ್ ಅಂತ ದಿಸ್ ಆರ್ ಯೂಸ್ಡ್ ಬೈ ಸ್ಕಿಲ್ಡ್ ವರ್ಕರ್ ಟು ಚೆಕ್ ಐಪಿನೀಸ್
and grind the job, and also used to inspect the job prepared with workshop gate. Its accuracy is up to 0.001. Inspection gauges in the ಈ ಗೇಜ್ ಅನ್ನ ಉಪಯೋಗಿಸಿಕೊಂಡು ಜಾಬ್ ಅನ್ನ ಚೆಕ್ ಮಾಡಿರ್ತಾರಲ್ಲ ಅವುಗಳನ್ನ ರ್ಯಾಂಡಮ್ ಆಗಿ ಚೆಕ್ ಮಾಡಲಿಕ್ಕೆ ಈ ಇನ್ಸ್ಪೆಕ್ಷನ್ ಗೇಜಸ್ ಅನ್ನ ಬಳಸ್ತಾರೆ. ಇದ್ರದ್ದು ಆಕ್ಯುರೇಸಿ ಬಂದು 0.001 mm ಇರುತ್ತೆ. ಮತ್ತೊಂದು ಗೇಜ್ ಮಾಸ್ಟರ್ ಗೇಜ್ ಅಂತ ಕರೀತಾರೆ. ಇಟ್ ಈಸ್ ರಿಯಲಿ ಯೂಸ್ಡ್ ಅವೆವರ್ ಇಟ್ ಈಸ್ ಯೂಸ್ಡ್ ಟು ಚೆಕ್ ದ ಅಕ್ಯುರೇಸಿ ಆಫ್ ಇನ್ಸ್ಪೆಕ್ಷನ್ ಗೇಜ್. ಮಾಸ್ಟರ್ ಗೇಜ್ ಅನ್ನ ಚೆಕ್ ಮಾಡಲಿಕ್ಕೆ ಇನ್ಸ್ಪೆಕ್ಷನ್ ಗೇಜಸ್ ಚೆಕ್ ಮಾಡಲಿಕ್ಕೆ ಮಾಸ್ಟರ್ ಗೇಜ್ ಅನ್ನ ಯೂಸ್ ಮಾಡ್ತಾರೆ. ವರ್ಕ್ಶಾಪ್ ಗೇಜ್ ನ ಚೆಕ್ ಮಾಡಲಿಕ್ಕೆ ಇನ್ಸ್ಪೆಕ್ಷನ್ ಗೇಜಸ್ ಅನ್ನ ಯೂಸ್ ಮಾಡ್ತಾರೆ. ಅಂದರೆ ಮಾಸ್ಟರ್ ಆಫ್ ಆಲ್ ದ ಗೇಜಸ್ ದಿಸ್ ಆರ್ ಪ್ಲೇಸ್ಡ್ ಇನ್ ಏರ್ ಕಂಡೀಷನ್ಸ್ ರೂಮ್ ಅಟ್ 60 degrees ಫ್ಯಾರನ್ಹೈಟ್. ಇದು 60 degrees ಫ್ಯಾರನ್ಹೈಟ್ ಉಷ್ಣಾಂಶದಲ್ಲಿ ಇದನ್ನ ಏನ್ ಮಾಡಬೇಕಾಗುತ್ತೆ ನಾವು ಮಕ್ಕಳೇ ಸ್ಟೋರ್ ಮಾಡಬೇಕಾಗುತ್ತೆ. ಇಟ್ಸ್ ಅಕ್ಯುರಸಿ 0.0001 mm ನೋಡಿ 0.01, 0.001, 0.001 ಅಂಡ್ ಈವನ್ ಮೋರ್ ದಟ್ ಅಕ್ಯುರಸಿ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ರೆಫರೆನ್ಸ್ಡ್ ಗೇಜ್. ರೆಫರೆನ್ಸ್ಡ್ ಗೇಜ್ ಅಂತಾನು ಕೂಡ ನಾವು ಇದನ್ನ ಗೊತ್ತಾಯ್ತಲ್ಲ ಮಕ್ಕಳೇ. ಕ್ಲಾಸಿಫಿಕೇಶನ್ ಆಯ್ತು. ಅಡ್ವಾಂಟೇಜಸ್ ತಿಳ್ಕೊಳ್ರಿ. ಗೇಜ್ ಅಂದ್ರೆ ಏನು ಅಂತ ತಿಳ್ಕೊಳ್ರಿ. ಮೆಟೀರಿಯಲ್ ಬಗ್ಗೆ ಮಾತಾಡಿದ್ವಿ. ನೌ ಕಮ್ ಟು ದಿ ರಿಯಲ್ ಟಾಪಿಕ್, ದಟ್ ಇಸ್ ಟೈಪ್ಸ್ ಆಫ್ ಗೇಜಸ್. ಗೇಜಸ್ ನಲ್ಲಿ ರೇಡಿಯಸ್ ಅಂಡ್ ಫಿಲ್ಲೆಟ್ ಗೇಜಸ್ ಇದೆ, ಫೀಲರ್ ಗೇಜಸ್ ಇದೆ, ಸ್ಕ್ರೂ ಪಿಚ್ ಗೇಜ್ ಇದೆ, ಡ್ರಿಲ್ ಗೇಜ್ ಇದೆ, ಡ್ರಿಲ್ ಪಾಯಿಂಟ್ ಗ್ರೈಂಡಿಂಗ್ ಗೇಜ್ ಇದೆ, ಥ್ರೆಡ್ ಗೇಜ್ ಇದೆ, ಸ್ಟ್ಯಾಂಡರ್ಡ್ ವೈರ್ ಗೇಜ್ ಇದೆ, ಅನೇಕ ಲಿಮಿಟ್ ಗೇಜಸ್ ಇದೆ. ಅದನ್ನ ಇನ್ನೊಂದು ಪ್ರತ್ಯೇಕವಾದ ಚಾಪ್ಟರ್ ಮಾಡ್ತೀನಿ. ಪ್ಲಗ್ ಗೇಜ್ ಎಲ್ಲ ಲಿಮಿಟ್ ಗೇಜ್, ರಿಂಗ್ ಗೇಜಸ್, ಬೋರ್ ಡಯಲ್ ಗೇಜಸ್, ಸೆಂಟರ್ ಗೇಜ್, ಸ್ನ್ಯಾಪ್ ಗೇಜ್, ಟೇಪರ್ ಗೇಜ್, ಹ್ಯಾಂಗಲ್ ಗೇಜ್, ಟೆಲಿಸ್ಕೋಪಿಕ್ ಗೇಜ್, ಎಷ್ಟು ತರ ಗೇಜಸ್ ಇದೆ ಮಕ್ಕಳೇ. ಇವೆಲ್ಲ ಗೇಜಸ್ ಅನ್ನ ನಾವು ಒನ್ ಬೈ ಒನ್ ಮುಖ್ಯವಾದವನ್ನ ನೋಡ್ತಾ ಹೋಗೋಣ. ಮೊದಲು ನಾವು ಕಮ್ ಟು ದಿ ರೇಡಿಯಸ್ ಅಂಡ್ ಫಿಲ್ಲೆಟ್. ರೇಡಿಯಸ್ ಗೇಜ್ ಆರ್ ಯೂಸ್ ಟು ಚೆಕ್ ದ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ರೇಡಿಯಸ್ ಆಫ್ ದ ವರ್ಕ್ ಪೀಸ್. ಯಾವುದೇ ಒಂದು ಕಾಂಪೊನೆಂಟ್ ನಲ್ಲಿ ಇರತಕ್ಕಂತ ಒಳಭಾಗದ ತ್ರಿಜ್ಯ ಮತ್ತು ಹೊರಭಾಗದ ತ್ರಿಜ್ಯವನ್ನು ಚೆಕ್ ಮಾಡಲಿಕ್ಕೆ ನಾವು ಈ ರೇಡಿಯಸ್ ಗೇಜ್ ಅನ್ನ ಯೂಸ್ ಮಾಡ್ತೀವಿ. ಕಾಂಪೊನೆಂಟ್ಸ್ ಆರ್ ಮೆಟ್ ಟು ಕರ್ವ್ ಫಾರ್ಮೇಶನ್ ಆನ್ ದ ಎಡ್ಜಸ್ ಆರ್ ಅಟ್ ದ ಜಂಕ್ಷನ್ ಆಫ್ ಟೂ ಸ್ಟೆಪ್ಸ್ ಅಕಾರ್ಡಿಂಗ್ಲಿ ದೇ ಆರ್ ಕಾಲ್ಡ್ ರೇಡಿಯಸ್ ಅಂಡ್ ಫಿಲ್ಲೆಟ್ಸ್. ಟು ಚೆಕ್ ದ ರೇಡಿಯಸ್ ಫಾರ್ಮ್ ಆನ್ ದ ಎಡ್ಜಸ್ ಆಫ್ ಪ್ಯಾರಾಮೀಟರ್ಸ್ ಆರ್ ಫಿಲ್ಲೆಟ್ ಅಂಡ್ ದ ಗೇಜಸ್ ಯೂಸ್ ಟು ಚೆಕ್ ದ ಫಿಲ್ಲೆಟ್ಸ್ ಆರ್ ಕಾಲ್ಡ್ ಫಿಲ್ಲೆಟ್ ಗೇಜಸ್. ನೋಡಿ ಎಡ್ಜಸ್ ನಲ್ಲಿ ಕಾರ್ನರ್ಸ್ ನಲ್ಲಿ ಈ ರೇಡಿಯಸ್ ಅನ್ನ ಮಾಡಿರ್ತಾರೆ, ಅದನ್ನ ನಾವು ಫಿಲ್ಲೆಟ್ ಅಂತ ನಾವು ಕರಿತೀವಿ. ಹಾಗಾಗಿ ಈ ರೇಡಿಯಸ್ ಗೇಜ್ ಫಿಲ್ಲೆಟ್ ಗೇಜಸ್. ಫಿಲ್ಲೆಟ್ ಅನ್ನ ಚೆಕ್ ಮಾಡಲಿಕ್ಕೆ ಫಿಲ್ಲೆಟ್ ಗೇಜಸ್, ರೇಡಿಯಸ್ ಅನ್ನ ಚೆಕ್ ಮಾಡಲಿಕ್ಕೆ ಎಡ್ಜಸ್ ಅಲ್ಲಿ ಇರತಕ್ಕಂತ ರೇಡಿಯಸ್ ಅನ್ನ ಚೆಕ್ ಮಾಡಲಿಕ್ಕೆ ರೇಡಿಯಸ್ ಗೇಜ್ ಅನ್ನ ನಾವು ಯೂಸ್ ಮಾಡ್ತೀವಿ. ದಿಸ್ ಗೇಜ್ ಆರ್ ಮೇಡ್ ಅಪ್ ಆಫ್ ಹೈ ಕ್ವಾಲಿಟಿ ಸ್ಟೀಲ್ ಸೀಟ್ಸ್. ನಾನು ಆವಾಗಲೇ ಹೇಳಿದೆ ಕೋಶೆಂಟ್ ಆಫ್ ಲೀನಿಯರ್ ಎಕ್ಸ್ಪ್ಯಾನ್ಸನ್ ಜೀರೋ ಇರತಕ್ಕಂತ ಟೂಲ್ ಸ್ಟೀಲ್ ಮೆಟೀರಿಯಲ್ ಅಲ್ಲಿ ಯೂಸ್ ಮಾಡ್ತಾರೆ ಅಥವಾ ಜನರಲ್ ಹೈ ಕ್ವಾಲಿಟಿ ಸ್ಟೀಲ್ ಸೀಟ್ಸ್ ನ ಇದಕ್ಕೆ ಬಳಸ್ತಾರೆ. ಅಂಡ್ ಆರ್ ಫಿನಿಶ್ಡ್ ಅಕ್ಯುರೇಟ್ ರೇಡಿಯಸ್, ಅಕ್ಯುರೇಟ್ ರೇಡಿಯಸ್ ಗೆ ಬಳಸ್ತಾರೆ. ನೋಡಿ ಗೊತ್ತು ಚಿತ್ರ, ದಿಸ್ ಈಸ್ ರೇಡಿಯಸ್ ಅಂಡ್ ಫಿಲ್ಲೆಟ್ ಗೇಜ್ ಅಂತ ನಾವು ಕರಿತೀವಿ. ಇದು ರೇಡಿಯಸ್ ಅಂಡ್ ಫಿಲ್ಲೆಟ್ ಗೇಜ್. ರೇಡಿಯಸ್ ಗೇಜಸ್ ಆರ್ ಅವೈಲಬಲ್ ಇನ್ ಸೆಟ್ಸ್ ಆಫ್ ಸೆವೆರಲ್ ಬ್ಲೇಡ್ಸ್. ನೋಡಿ ಇದು ಸೆಟ್ಸ್, ಈ ರೀತಿ ಬ್ಲೇಡ್ಸ್ ಇರುತ್ತೆ, ಎರಡೂ ಬದಿಯಲ್ಲಿ ಬ್ಲೇಡ್ಸ್ ಅನ್ನ ಹಾಕಿರ್ತಾನೆ, ಹೋಲ್ಡ್ ಮಾಡಿರ್ತಾನೆ. ಈಚ್ ಬ್ಲೇಡ್ ಕ್ಯಾನ್ ಬಿ ಸೆಪರೇಟೆಡ್ ಸೆಪರೇಟ್ಲಿ ಪುಲ್ ಔಟ್ ಆಫ್ ದ ಹೋಲ್ಡರ್ ವೆನ್ ಇನ್ ಯೂಸ್. ನಮಗೆ ಯಾವ ಬ್ಲೇಡ್ ನೋಡಿ, ಇಲ್ಲಿ ಯಾವುದೋ ಒಂದು ಬ್ಲೇಡ್ ಅನ್ನ ತೆಗೆದಿದ್ದಾನೆ, 1/4 ಹೊರಗಡೆ ತೆಗೆದು, ಒಂದು ಇಂಟರ್ನಲ್ ಒಂದು ಎಕ್ಸ್ಟರ್ನಲ್ ಚೆಕ್ ಮಾಡಿ, ಇಂಟರ್ನಲ್ ಮತ್ತೆ ಎಕ್ಸ್ಟರ್ನಲ್ ಚೆಕ್ ಮಾಡಲಿಕ್ಕೆ ಈ ಇದನ್ನ ನಾವು ಯೂಸ್ ಮಾಡ್ತೀವಿ. ಇಲ್ಲೊಂದು ಕಾಂಪೋನೆಂಟ್ ಇದೆ ನೋಡಿ, ಇಲ್ಲಿ ಎಕ್ಸ್ಟರ್ನಲ್ ಪಾರ್ಟ್ ಅನ್ನು ಚೆಕ್ ಮಾಡ್ತಾ ಇದ್ದಾರೆ, ಇಲ್ಲಿ ಇಂಟರ್ನಲ್ ಪಾರ್ಟ್ ಅನ್ನ ನಾವು
ಚೆಕ್ ಮಾಡ್ತಾ ಇದೀವಿ. ಈ ರೀತಿ ಒಂದು ಕೇಸ್ ನಲ್ಲಿ ಹಾಕಿರ್ತಾರೆ, ಅದನ್ನ ನೀವು ಲೀಪ್ ಮೇಲೆ ಅದರದ್ದು ಸೈಜಸ್ ಅನ್ನ ಬರ್ದಿರ್ತಾರೆ. ಸರ್, ಸೈಜ್ ಆಫ್ ದ ರೇಡಿಯಸ್ ಇಸ್ ಮಾರ್ಕ್ಡ್ ಆನ್ ದ ಇಂಡಿವಿಜುವಲ್ ಬ್ಲೇಡ್ಸ್. ಪ್ರತಿಯೊಂದು ಬ್ಲೇಡ್ ಮೇಲೂ ಈ ರೀತಿ ಮೆಟ್ರಿಕ್ ಮೆಟ್ರಿಕ್ ಇಂಚ್ ಸಿಸ್ಟಮ್ ಇದ್ರೆ, ಇಂಚ್ ಸಿಸ್ಟಮ್ ಅಂದ್ರೆ ಬ್ರಿಟಿಷ್ ಸಿಸ್ಟಮ್ ಅಲ್ಲಿ ಏನ್ ಮಾಡಿರ್ತಾರೆ, ಮಾರ್ಕ್ ಮಾಡಿರ್ತಾರೆ, ಸ್ಟ್ಯಾಂಪ್ ಆಗಿರುತ್ತೆ. ದಿಸ್ ಗೇಜಸ್ ಆರ್ ಅವೈಲಬಲ್ ಇನ್ ಡಿಫ್ರೆಂಟ್ ಕಾಂಬಿನೇಷನ್ಸ್ ವಿತ್ ಇಂಟರ್ನಲ್ ಅಂಡ್ ಎಕ್ಸ್ಟರ್ನಲ್ ರೇಡಿಯಸ್. ಬೇರೆ ಬೇರೆ ಕಾಂಬಿನೇಷನ್ ಸಿಗುತ್ತೆ, ಇಂಟರ್ನಲ್ಲು ಮತ್ತೆ ಎಕ್ಸ್ಟರ್ನಲ್. ನೋಡಿ ಇಲ್ಲಿ ಇದರಲ್ಲಿ ಇಂಟರ್ನಲ್ಲೂ ಇದೆ ಮತ್ತೆ ಎಕ್ಸ್ಟರ್ನಲ್ಲೂ ಕೂಡ ಚೆಕ್ ಮಾಡಬಹುದು. ಎರಡು ಕಾಂಬಿನೇಷನ್ಸ್ ಇರತಕ್ಕಂಥದ್ದು ಇಂಟರ್ನಲ್ ರೇಡಿಯಸ್, ಇದು ಎಕ್ಸ್ಟರ್ನಲ್ ರೇಡಿಯಸ್. ನೋಡಿ ಪ್ರತಿಯೊಂದು ಯಾವ ರೇಂಜ್ ವರೆಗೆ ಇರುತ್ತೆ ಅಂತ ಕೂಡ ರೇಡಿಯಸ್ ಗೇಜ್ ಮೇಲೆ ಬರ್ತಿರ್ತಾನೆ. ಅಪ್ಲಿಕೇಶನ್ಸ್ ನೋಡಿ, ಇಲ್ಲಿ ಕೆಲವು ಅಪ್ಲಿಕೇಶನ್ಸ್ ಅನ್ನ ನಾನು ತೋರಿಸ್ತಾ ಇದ್ದೀನಿ ಮಕ್ಕಳೇ. ಇಲ್ಲಿ ಪಿಲ್ಲೆಟ್ ಅನ್ನು ಚೆಕ್ ಮಾಡಿದ್ರೆ ಎಕ್ಸ್ಟರ್ನಲ್ ರೇಡಿಯಸ್ ಅನ್ನ ಇಲ್ಲಿ ಎರಡೂ ಕಡೆ ಚೆಕ್ ಮಾಡ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ. ಟು ಚೆಕ್ ದ ರೇಡಿಯಸ್, ರೇಡಿಯಸ್ ಪಿಲ್ಲೆಟ್ ಗೇಜಸ್ ಟು ಚೆಕ್ ದ ಪಿಲ್ಲೆಟ್. ನೋಡಿ ಇದು ಪಿಲ್ಲೆಟ್ ಅನ್ನ ಅಂದ್ರೆ ಆ ಡಯಾಮೀಟರ್ ನಲ್ಲಿ ಇರತಕ್ಕಂಥದ್ದು, ಈ ಒಳಗಡೆ ಗ್ರೂ ನಲ್ಲಿ ಇರತಕ್ಕಂಥ ರೇಡಿಯಸ್. ದಿಸ್ ಇಸ್ ಕಾಲ್ಡ್ ಪಿಲ್ಲೆಟ್ ಅಂತ ಕರೀತೀವಿ. ದಿಸ್ ಪಿಲ್ಲೆಟ್ ಗೇಜ್ ಟು ಚೆಕ್ ದ ಪಿಲ್ಲೆಟ್ ಪೌಂಡ್ ಅಂದ್ರೆ ಟರ್ನ್ಡ್ ಕಾಂಪೊನೆಂಟ್, ಲೇಥಲ್ ಟರ್ನ್ ಆಗಿರುತ್ತಲ್ಲ ಅಲ್ಲಿ ಚೆಕ್ ಮಾಡ್ಲಿಕ್ಕೆ ಪಿಲ್ಲೆಟ್ ಗೇಜಸ್ ನಾವು ಯೂಸ್ ಮಾಡ್ತೀವಿ. ಚೆಕ್ಕಿಂಗ್ ಕಾರ್ನರ್ ಆಫ್ ದ ರೇಡಿಯಸ್ ಆಫ್ ಎ ಪಾರ್ಟ್ ಬೀಂಗ್ ಫೈಲ್ ಟು ಸೇಫ್. ನೋಡಿ ಈ ಒಂದು ಸೇಫ್ ಗೆ ಫೈಲ್ ಮಾಡಬೇಕಾಗುತ್ತೆ. ಕಾರ್ನರ್ ಅಲ್ಲಿ ರೇಡಿಯಸ್ ಇದೆ, ಇದನ್ನ ಚೆಕ್ ಮಾಡ್ಲಿಕ್ಕೆ ನಾವು ರೇಡಿಯಸ್ ಗೇಜಸ್ ಅನ್ನ ಬಳಸ್ತೀವಿ. ಅಂಡ್ ಆಲ್ಸೋ ಚೆಕಿಂಗ್ ರೇಡಿಯಸ್ ಫೌಂಡ್ ಬೈ ಮಿಲ್ಲಿಂಗ್ ಕಟರ್. ಮಿಲ್ಲಿಂಗ್ ಕಟರ್ ನಿಂದ ಕೂಡ ರೇಡಿಯಸ್ ಮಾಡಿರ್ತಾರೆ. ಯಾವುದೇ ಮೆಷಿನ್ ಟೂಲ್ ನಲ್ಲಿ ರೇಡಿಯೇಷನ್ ಪಿಲ್ಲೆಟ್ ಅನ್ನ ಫಾರ್ಮೇಷನ್ ಮಾಡಲಿ, ಅದಕ್ಕೆ ಯೂಸ್ ಮಾಡೋದೇ ಈ ರೇಡಿಯಸ್ ಗೇಜ್ ಅಥವಾ ಪಿಲ್ಲೆಟ್ ಗೇಜ್ ಅಂತ ನಾವು ಕರಿತೀವಿ. ಸೊ ಸಮ್ ಫ್ಯೂಚರ್ಸ್ ಅನ್ನು ನೋಡೋಣ. ದಿಸ್ ಪಿಲ್ಲೆಟ್ ಗೇಜಸ್ ಆರ್ ಅವೈಲಬಲ್ ಇನ್ ಸೆಟ್, ಇದು ಸೆಟ್ ಅಲ್ಲಿ ಸಿಗುತ್ತೆ. ಚೆಕ್ ದ ರೇಡಿಯೈ ಅಂಡ್ ಪಿಲ್ಲೆಟ್ ಫಾರ್ ರೇಡಿಯೈ, ರೇಡಿಯಸ್ ಮತ್ತೆ ಪಿಲ್ಲೆಟ್ ಫಾರಮ್ ಅನ್ನ ಸೆಟ್ ಮಾಡಬಹುದು. ಇದು ಆಲ್ವೇಸ್ ಅವೈಲಬಲ್ ಇನ್ ಸೆಟ್ 1 to 7 mm ಇನ್ ಸ್ಟೆಪ್ ಆಫ್ 0.5, 1, 1.5, 2, 2.5, 3, 3.5, 4, 4.5, ಲೈಕ್ ದಟ್ ಅಪ್ ಟು 7 mm ಸಿಗುತ್ತೆ. ಅದಾದ್ಮೇಲೆ ನಿಮ್ಗೆ 7.5 ಇಂದ ಅಥವಾ 7 to 15 mm ವರೆಗೆ ಸಿಗ್ಬಹುದು. 7.5 to 15 mm ಇನ್ ಸ್ಟೆಪ್ ಆಫ್ 0.5 mm, 15.5 to 25 mm ಇನ್ ಸ್ಟೆಪ್. ಇದ್ರ ಜೊತೆಗೆ ಇದು ಸೆಟ್ ಅಲ್ಲಿ ಸಿಗೋದಲ್ಲಂತೆ ಇಂಡಿವಿಜುವಲ್, ಉದಾಹರಣೆಗೆ ಯಾವುದೋ ಒಂದು ದೊಡ್ಡ ದೊಡ್ಡ ಸೈಜ್ ಇರುತ್ತೆ, 1 to 100 mm ಅಂತ ಕರಿತೀವಿ, ಬೇರೆ ಬೇರೆ ಸೈಜಸ್ ಇಂಡಿವಿಜುವಲ್ ಸೈಜಸ್ ನಮಗೆ ರೇಡಿಯಸ್ ಗೇಜಸ್ ಅವೈಲಬಲ್ ಇದೆ. ಇಂಟರ್ನಲ್ಲೂ ಸಿಗುತ್ತೆ, ಎಕ್ಸ್ಟರ್ನಲ್ಲೂ ಕೂಡ ಸಿಗುತ್ತೆ. ಈ ರೇಡಿಯಸ್ ಅಂಡ್ ಪಿಲ್ಲೆಟ್ ಗೇಜ್ಗೆ ಕೆಲವು ಕೇರ್ ಅನ್ನ ತಗೋದು. ಬಿಫೋರ್ ಯೂಸಿಂಗ್ ರೇಡಿಯಸ್ಗೆ ಚೆಕ್ ದಟ್ ಈಸ್ ಕ್ಲೀನ್ ಅಂಡ್ ಅನ್ಡ್ಯಾಮೇಜ್. ಈ ರೇಡಿಯಸ್ ಗೇಜ್ ಮಕ್ಕಳೇ ಕ್ಲೀನ್ ಆಗಿರಬೇಕು ಮತ್ತೆ ಡ್ಯಾಮೇಜ್ ಇರಬಾರದು. ಹಾಗಿದ್ರೆ ಮಾತ್ರ ಅದರಿಂದ ನಾವು ಪಕ್ಕ ರೀಡಿಂಗ್ ಅನ್ನ, ಅಕ್ಯುರೇಟ್ ರೀಡಿಂಗ್ ಅನ್ನ, ಅಕ್ಯುರೇಟ್ ಮೆಜರ್ಮೆಂಟ್ಸ್ ಅನ್ನ, ಅಕ್ಯುರೇಟ್ ಚೆಕಪ್ ಅನ್ನ ನಾವು ಮಾಡ್ಲಿಕ್ಕೆ ಸಾಧ್ಯ. ಇದರಲ್ಲೇನು ನಿಮ್ಗೆ ಸ್ಕೇಲ್ ಇರಲ್ಲ, ಬಟ್ ಅಕ್ಯುರೇಟ್ ಮೆಜರ್ ಮಾಡ್ಬೇಕಂದ್ರೆ ಅದು ಡ್ಯಾಮೇಜ್ ಆಗಿರ್ಬಾರ್ದು, ಬೆಂಡ್ ಆಗಿರೋದು, ಡ್ಯಾಮೇಜ್ ಆಗಿರೋದು, ರಸ್ಟ್ ಹಿಡಿದಿರೋದು, ವಿಯರ್ ಅಂಡ್ ಟಿಯರ್ ಆಗಿರೋದು ಅಂತದನ್ನ ಬಳಸಬಾರ್ದು. ಮತ್ತೆ ವರ್ಕಲ್ ಏನಾರ ಬರ್ದಿದ್ರೆ ಹಿಂಗ್ ನಾವು ಚೆಕ್ ಮಾಡ್ಬೇಕಾದ್ರೆ ರೇಡಿಯಸ್ ಗೇಜ್ ಡ್ಯಾಮೇಜ್ ಆಗೋಗುತ್ತೆ. ಅದಕ್ಕೆ ಏನ್ ಮಾಡ್ಬೇಕು, ಬಿಫೋರ್ ರಿಮೂವ್ ದ ಬರ್ಸ್ ಫ್ರಮ್ ದ ವರ್ಕ್ ಪೀಸ್, ವರ್ಕ್ ಪೀಸ್ ನಲ್ಲಿ ಇರ್ತಕ್ಕಂತ ಬರ್ಸ್ ಅನ್ನು ನಾವು ತೆಗಿಬೇಕು. ಸೆಲೆಕ್ಟ್ ದ ಲೀಪ್ ಆಫ್ ದ ಗೇಜ್ ಫ್ರಮ್ ದ ಸೆಟ್ ಕರೆಸ್ಪಾಂಡಿಂಗ್ ಟು ದ ರೇಡಿಯಸ್ ಟು ಬಿ ಚೆಕ್ಡ್. ಮತ್ತೆ ನೀವು ಡ್ರಾಯಿಂಗ್ ನಲ್ಲಿ ನೋಡಿರ್ತೀರಿ, ಅದಕ್ಕೆ ಜಾಬ್ ಅನ್ನ ತಗೊಳ್ತೀರಿ, ಆ ಜಾಬ್ ನಲ್ಲಿ ಯಾವ ರೇಡಿಯಸ್ ಅನ್ನ ನೀವು ಚೆಕ್ ಮಾಡಬೇಕು, ಉದಾಹರಣೆಗೆ 5 mm, 4 mm, 4.5 mm, ಲೈಕ್ ದಟ್, ಆ ಲೀಪ್ ಅನ್ನ ನೀವು ಏನ್ ಮಾಡ್ಬೇಕು, ಓಪನ್ ಮಾಡಿಕೊಂಡು ಚೆಕ್ ಮಾಡ್ಬೇಕಾಗುತ್ತೆ. ಸೊ ಈ ಸಿ ಇನ್ ಕೇಸ್ ಆಫ್ ರೇಡಿಯಸ್ ಆಫ್ ದ ಪಿಲ್ಲೆಟ್ ಅಂಡ್ ದಟ್ ಆಫ್ ದ ಎಕ್ಸ್ಟರ್ನಲ್ ರೇಡಿಯಸ್ ಆರ್ ಸ್ಮಾಲರ್ ದನ್ ದ ಗೇಜ್, ಟ್ರೈ ಸ್ಮಾಲರ್ ಗೇಜ್ ಟು ಡಿಟರ್ಮೈನ್ ದ ರೇಡಿಯಸ್ ಆಫ್ ದ ಡೈಮೆನ್ಷನ್ಸ್. ನೋಡಿ ಇಲ್ಲಿ ಇಟ್ರಲ್ಲ, ಇದು ಗೇಜಸ್ ಇದು ದೊಡ್ಡದಿತ್ತು, ಅವಾಗ ಅದಕ್ಕೆ ಸೂಟ್ ಆಗ್ತಕ್ಕಂಥ ಗೇಜಸ್ ಅನ್ನು ಸೆಲೆಕ್ಟ್ ಮಾಡ್ಕೊಂಡು ಚೆಕ್ ಮಾಡಿ ಅಂತ ಹೇಳ್ತಾ ಇದ್ದಾನೆ. ಫೈಲ್ ಆರ್ ಮೆಷಿನ್ ದ ವರ್ಕ್ ಪೀಸ್, ಇಟ್ ಹ್ಯಾಸ್ ಟು ಬಿ ಆಫ್ ದ ರೇಡಿಯಸ್ ಆಫ್ ದ ಗೇಜ್. ಅಂದ್ರೆ ಈ ವರ್ಕ್ ಪೀಸ್ ಅನ್ನ ರೇಡಿಯಸ್ ಮ್ಯಾಚ್ ಆಗೋವರೆಗೆ ನೀವೇನ್ ಮಾಡಬೇಕಾಗುತ್ತೆ, ಫೈಲ್ ಮಾಡಿ ಮ್ಯಾಚ್ ಮಾಡಿದ್ರೆ ಆಗುತ್ತೆ.
and then in case of the radius of the pellet and that of the external radius are larger, tumba doddididbidto radius, then the gauge as shown in the figure, ee riti ide gauges illi nodi ella gap bandibittide, try to larger gauge, avaga en madbeku doddha size gauge anna navu balsi adana determine madbeku checkup anna madbekagutte. And also if the workpiece having the same radius as that of the gauge that is being used for checking, andre workpiece same radius idre like that, the workpiece having the same radius as that of the gauge that is used for checking the as shown in figure, like that you can usually 10 or 10 ide illo or 10 ide gauge or 10 job or 10 irbeku ee riti matches ಆಗಬೇಕು. ಇಂಟರ್ನಲ್ ಇರ್ಬೋದು ಎಕ್ಸ್ಟರ್ನಲ್ ಇರ್ಬೋದು ಪಿಲ್ಲೆಟ್ ಇರ್ಬೋದು ನಾವು ಚೆಕ್ ಮಾಡ್ಬೋದು. ಇದು ರೇಡಿಯಸ್ ಅಂಡ್ ಪಿಲ್ಲೆಟ್ ಗೇಜ್, ಇವೆರಡೂ ಗೇಜಸ್ ಅನ್ನ ನಾವು ವರ್ಕ್ಶಾಪ್ ನಲ್ಲಿ ನೀವು ಅನೇಕ ಬಾರಿ ಉಪಯೋಗಿಸಿದಿರಿ, ಅನೇಕ ರೇಡಿಯಸ್ ಚೆಕ್ ಮಾಡಿದಿರಿ, ಮತ್ತೆ ಅನ್ಸೈಜ್ ರೇಡಿಯಸ್ ಗೆ ನೀವೇ ಮಾಡ್ಕೊಂಡಿದಿರಿ ಗೇಜಸ್ ಅನ್ನ, ನಿಮ್ಮ ಹತ್ರನೇ ಮಾಡಿಸಿದೀನಿ ಬಳಸಿದಿರಿ ನೀವು. ಇಲ್ಲಂಗೆ 1 to 100 mm ವರೆಗೆ ಸಿಗುತ್ತೆ ಅಂತ ಅಂದ್ರೆ ಅದನ್ನ ನೀವೇ ಮ್ಯಾನುಫ್ಯಾಕ್ಚರ್ ಮಾಡ್ಕೊಂಡು ನೀವು ಗೇಜ್ ಅನ್ನ ಬಳಸಿರೋದನ್ನ ನಾನು ನಿಮಗೆ ಹೇಳ್ಕೊಟ್ಟಿದ್ದೀನಿ. ನಾವು ಕಂಪ್ಯೂಟರ್ ಸೆಕೆಂಡ್ ಟೈಪ್ ಆಫ್ ಗೇಜ್ ದಟ್ ಇಸ್ ಕಾಲ್ಡ್ ಪೀಲರ್ ಗೇಜ್ ಅಂತ ನಾವು ಕರಿತೀವಿ. ಇದನ್ನ ನಾವು ಪೀಲರ್ ಗೇಜ್ ಅಂತ ಕರಿತೀವಿ. ಇದೆಲ್ಲ ತಾವೆಲ್ಲ ನೋಡಿದಿರಿ. ಎ ಪೀಲರ್ ಗೇಜ್ ಇಸ್ ಅನ್ ಇನ್ಸ್ಟ್ರೂಮೆಂಟ್ ಆರ್ ಎ ಡಿವೈಸ್ ಯೂಸ್ ಟು ಚೆಕ್ ಆರ್ ಮೆಜರ್ ದ ಗ್ಯಾಪ್ ಆರ್ ಕ್ಲಿಯರೆನ್ಸ್ ಬಿಟ್ವೀನ್ ದ ಟೂ ಮೆಟಿಂಗ್ ಪಾರ್ಟ್ಸ್. ಪೀಲರ್ ಗೇಜ್ ಅಂದ್ರೇನು? Pillar gauge is a type of instrument which is used to check the gap between the two mating parts. ಅಥವಾ ಕ್ಲಿಯರೆನ್ಸ್ ಇದೆ ಅಂತ ನಾವು ಏನ್ ಮಾಡಬಹುದು? ಚೆಕ್ ಮಾಡಬಹುದು. Check the gap between the mating parts to check the set the ಮತ್ತೆ ಈ ಸ್ಪಾರ್ಕ್ ಪ್ಲಗ್ ಅಲ್ಲಿ ಗ್ಯಾಪ್ ಇರುತ್ತೆ, ಗ್ಯಾಪ್ ಅನ್ನು ಅಡ್ಜಸ್ಟ್ ಮಾಡ್ಲಿಕ್ಕೂ ಕೂಡ ಪೀಲರ್ ಗೇಜ್ ಅನ್ನ ನಾವು ಯೂಸ್ ಮಾಡ್ತೀವಿ. ಟು ಸೆಟ್ ದ ಕ್ಲಿಯರೆನ್ಸ್ ಬಿಟ್ವೀನ್ ದ ಪಿಕ್ಚರ್, ನಿಮ್ಮ ಸೆಟ್ಟಿಂಗ್ ಬ್ಲಾಕ್, ಕಟ್ಟರ್, ಟೂಲ್, ಮೆಷಿನಿಂಗ್ ಮಾಡುವಾಗ ಅಂತ ಸಂದರ್ಭದಲ್ಲೂ ಪೀಲರ್ ಗೇಜ್ ಅನ್ನ ನಾವು ಮೌಂಟ್ ಮಾಡುವಂತ ಸಂದರ್ಭದಲ್ಲೂ ಸೆಟ್ಟಿಂಗ್ ಮಾಡುವಂತ ಸಂದರ್ಭದಲ್ಲೂ ಯೂಸ್ ಮಾಡ್ತೀವಿ. ಟು ಚೆಕ್ ಅಂಡ್ ಮೆಜರ್ ದ ಬೇರಿಂಗ್ ಕ್ಲಿಯರೆನ್ಸ್ ಅಂಡ್ ಮೆನಿ ಅದರ್ ಪರ್ಪಸಸ್ ವೇರ್ ಸ್ಪೆಸಿಫೈಡ್ ಕ್ಲಿಯರೆನ್ಸ್ ಮಸ್ಟ್ ಬಿ ಸೆಟ್ ಆರ್ ಮೆಷಿನ್, ಅಂದ್ರೆ ಬೇರಿಂಗ್ ಕ್ಲಿಯರೆನ್ಸ್ ಏನ್ ಇರುತ್ತೆ ಅದನ್ನು ಕೂಡ ಮೆಜರ್ ಮಾಡ್ಲಿಕ್ಕೆ ನಾವು ಈ ಪೀಲರ್ ಗೇಜಸ್ ಅನ್ನ ನಾವು ಬಳಸ್ತೀವಿ. ಲೈಕ್ ದಟ್ ಇಲ್ಲಿ ಒಂದು ಡವ್ ಟೈಪ್ ಫಿಟ್ಟಿಂಗ್ ಇದೆ, ಇವ್ರ ನಡುವೆ ಏನಿರುತ್ತೆ ಗ್ಯಾಪ್ ಇರುತ್ತೆ, ಸ್ಲೈಡ್ ಆಗ್ಬೇಕಲ್ಲ, ಬಟ್ ಆ ಗ್ಯಾಪ್ ಎಷ್ಟಿದೆ ಅಂತ ಚೆಕ್ ಮಾಡ್ಲಿಕ್ಕೆ ಏನನ್ನ ಯೂಸ್ ಮಾಡ್ತಾರೆ? ಪೀಲರ್ ಗೇಜಸ್ ಅನ್ನ ಯೂಸ್ ಮಾಡ್ತಾರೆ. ಇಲ್ಲಿ ಯಾವುದೇ ರೀತಿಯಾದಂತ ಇನ್ಸ್ಟ್ರೂಮೆಂಟ್ ಹಾಕ್ಲಿಕ್ಕೆ ಆಗಲ್ಲ, ಹಾಗಾಗಿ ಇಟ್ ಇಸ್ ದ ಈಸಿಯೆಸ್ಟ್ ವೇ ಟು ಚೆಕ್ ದಿ ಗ್ಯಾಪ್ ಬೈ ದ ಹೆಲ್ಪ್ ಆಫ್ ಪೀಲರ್ ಗೇಜ್. ನೋಡಿ, ಈ ಪೀಲರ್ ಗೇಜ್ ಒಂದು ಫೀಚರ್ಸ್ ಅನ್ನ ನೀವು ನೋಡಿದ್ರೆ, ದಿಸ್ ಪೀಲರ್ ಗೇಜ್ ಕನ್ಸಿಸ್ಟ್ ಆಫ್ ಎ ನಂಬರ್ ಆಫ್ ಆರ್ಡರ್ಡ್ ಅಂಡ್ ಟೆಂಪರ್ಡ್ ಸ್ಟೀಲ್ ಬ್ಲೇಡ್ಸ್ ಆಫ್ ವೇರಿಯಸ್ ಥಿಕ್ನೆಸ್ ಮೌಂಟೆಡ್ ಇನ್ ಎ ಸ್ಟೀಲ್ ಕೇಸ್. ಸ್ಟೀಲ್ ಕೇಸ್ ಒಳಗಡೆಗೆ ಈ ರೀತಿ ಬೇರೆ ಬೇರೆ ಸೈಜಸ್ ಇರ್ತಕ್ಕಂತ ಪೀಲರ್ ಗೇಜ್ ಅನ್ನ ಹಾಕಿ ಅದನ್ನ ಏನ್ ಮಾಡಿರ್ತಾರೆ, ಅದ್ರೊಳಗಡೆ ಇಟ್ಟಿರ್ತಾರೆ. ಅದ್ರ ಮೇಲೆ ಪ್ರತಿಯೊಂದು ಗೇಜ್ ಮೇಲೂ ಕೂಡ ಅದ್ರದ್ದು ಸೈಜಸ್ ಅನ್ನ ಸ್ಟ್ಯಾಂಪ್ ಮಾಡಿರ್ತಾರೆ, ಮತ್ತೆ ಈ ಕೇಸ್ ಮೇಲೂ ಕೂಡ ಸ್ಟ್ಯಾಂಪ್ ಅನ್ನ ಮಾಡಿರ್ತಾರೆ. ದ ಥಿಕ್ನೆಸ್ ಆಫ್ ಇಂಡಿವಿಜುವಲ್ ಲೂಸ್ ಇಸ್ ಮಾರ್ಕ್ಡ್ ಆನ್ ಇಟ್. ಪ್ರತಿಯೊಂದು ಲೂಸ್ದು ಕೂಡ ಇಂಡಿವಿಜುವಲ್ ಆಗಿ ಇಲ್ಲಿ ಏನ್ ಮಾಡಿದ್ದಾರೆ, ಮಾರ್ಕ್ ಮಾಡಿರೋದನ್ನ ನೀವು ಕಾಣ್ತಾ ಇದ್ದೀರಿ. ಮಾರ್ಕ್ ಮೀನ್ ದಟ್ ಇಸ್ ಸ್ಟ್ಯಾಂಪ್ ಅಂತ ನಾವು ಕರಿತೀವಿ. BIS ಏನಪ್ಪ BIS ಅಂದ್ರೆ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ ಅಂತ ನಾವು ಕರಿತೀವಿ. ಅದರ ಪ್ರಕಾರ ಪಿಲ್ಲರ್ ಗೆ ಫಾರ್ ದ ಇಂಡಿಯನ್ ಸ್ಟ್ಯಾಂಡರ್ಡ್ ಎಸ್ಟಾಬ್ಲಿಷ್ 4 sets ಆಫ್ ಪಿಲ್ಲರ್ ಗೇಜ್, 4 set ಪಿಲ್ಲರ್ ಗೇಜ್ ಇದೆಯಂತೆ. ನಂಬರ್ 1, 2, 3 and 4 ಪಿಲ್ಲರ್ ಗೇಜ್ ಯಾವುದು? 1, 2, 3, 4 ವಿಚ್ ಇಸ್ ಡಿಫರ್ ಬೈ ದ ನಂಬರ್ ಆಫ್ ಬ್ಲೇಡ್ಸ್ ಇನ್ ಈಚ್ ಅಂಡ್ ಬೈ ದ ರೇಂಜ್ ಆಫ್ ಥಿಕ್ನೆಸ್. ಅದನ್ನ ನಂಬರ್ ಆಫ್ ಬ್ಲೇಡ್ ಎಷ್ಟಿದೆ, ಅದು ಥಿಕ್ನೆಸ್ ಎಷ್ಟಿದೆ. ಮಿನಿಮಮ್ ಸಾಮಾನ್ಯವಾಗಿ ಮಿನಿಮಮ್ 0.03 mm ಟು 1 mm ಇನ್ ಸ್ಟೆಪ್ ಆಫ್ 0.01 mm. ಅದು ನಂಬರ್ ಆಫ್ ಬ್ಲೇಡ್ಸ್ 0.03 ಇಂದನು ಸಿಗುತ್ತೆ ಟು 1 mm ಇನ್ ಸ್ಟೆಪ್ ಆಫ್ 0.01 mm. ದ ಲೆಂತ್ ಆಫ್ ದ ಬ್ಲೇಡ್ ಇಸ್ ಯೂಶುವಲಿ 100 mm. ಬ್ಲೇಡ್ ಲೆಂತ್ ಎಷ್ಟಿರುತ್ತೆ? 100 mm ಇರೋದನ್ನ ನಾವು ಕಾಣಬಹುದು. ಎಕ್ಸಾಂಪಲ್ ಸೆಟ್ ನಂಬರ್ 4 ತಗೊಂಡ್ರೆ IS ಪ್ರಕಾರ ಅಂದ್ರೆ ಇಂಡಿಯನ್ ಸ್ಟ್ಯಾಂಡರ್ಡ್ ಪ್ರಕಾರ ಕನ್ಸಿಸ್ಟ್ ಆಫ್ 13 ಬ್ಲೇಡ್ಸ್ ಆಫ್ ಡಿಫ್ರೆಂಟ್ ಥಿಕ್ನೆಸ್, ಬೇರೆ ಬೇರೆ ಥಿಕ್ನೆಸ್ 13 ಬ್ಲೇಡ್ ಸಿಕ್ಕಿದೆ.
ಅದ್ರ ಮೇಲೆ ಬರೀ ನಾವು ನೋಡ್ಕೊಳ್ಳೋದಲ್ಲ, ಸ್ಟ್ಯಾಂಪ್ ಮಾಡಿರ್ತಾರೆ. ಒಂದ್ ವೇಳೆ ಅದೇನಾರ ಹೋಗಿದ್ರೆ ಹಳೇದಾಗಿದ್ರೆ ಅದನ್ನ ರೀಪ್ಲೇಸ್ ಮಾಡ್ಕೋಬೇಕು, ಇಲ್ಲ ಅಂತಂದ್ರೆ ಅದರ ಇನ್ಸ್ಟ್ರೂಮೆಂಟ್ ಅನ್ನ ಉಪಯೋಗಿಸ್ಕೊಂಡು ನೀವೇನ್ ನೋಡ್ಬೇಕಾಗುತ್ತೆ, ಅದನ್ನ ಚೆಕ್ ಮಾಡ್ಬೇಕಾಗುತ್ತೆ. ಇಷ್ಟನ್ನ ನೀವು ನೆನಪಿನಲ್ಲಿ ಇಟ್ಕೋಬೇಕು. ಮತ್ತೆ ನೋಡಿ ಈ ಬ್ಲೇಡ್ ಬೇರೆ ಬೇರೆ ಸೈಜ್ 0.03 0.4 ಅಪ್ ಟು 0.5 ವರೆಗೆ ನೀವು ಇಲ್ಲಿ ತೋರಿಸ್ತೀವಿ. ಬ್ಲೇಡ್ ಡಿಫ್ರೆಂಟ್ ಥಿಕ್ನೆಸ್, ಅದು ಮೂರು ಬ್ಲೇಡ್ ಇರುತ್ತೆ. ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತು ಹನ್ನೊಂದು ಮೂರು ಬ್ಲೇಡ್ ಅನ್ನು ನಾವಿಲ್ಲಿ ಕಾಣಬಹುದು. ದೆನ್ ವಾಟ್ ಆರ್ ಆಲ್ ದ ಇನ್ಸ್ ಫಾರ್ ಫಿಲ್ಲರ್ ಗೇಜ್? ನಾವು ರೇಡಿಯಸ್ ಅಂಡ್ ಫಿಲ್ಲೆಟ್ ಗೇಜ್ ಅದ್ರ ಕೇರ್ ಅಂಡ್ ಮೇಂಟೆನೆನ್ಸ್ ಅನ್ನ ನೋಡಿದ್ವಿ. ಇಲ್ಲಿ ಇನ್ಸ್ ಗ್ರೇಟ್ ಕೇರ್ ಮಸ್ಟ್ ಬಿ ಟೇಕನ್ ವೆನ್ ಇನ್ಸರ್ಟಿಂಗ್, ಅದರ್ವೈಸ್ ದ ಲೀಪ್ ಗೆಟ್ಸ್ ಬ್ಲೇಂಡ್. ಆ ಲೀಪ್ ಇದೆಯಲ್ಲ ಅದು ತುಂಬಾ ತೆಳುವಾಗಿರುತ್ತೆ. ನೀವು ಇನ್ಸರ್ಟ್ ಮಾಡುವಾಗ ಸರಿಯಾಗಿ ಇನ್ಸರ್ಟ್ ಮಾಡಬೇಕು. ಏನೋ ಎಡ್ಡಾದಿಡ್ಡಿ ರಪ್ಪನ್ ಟಪ್ಪಾಗಿ ನೀವೇನಾದ್ರು ಇನ್ಸರ್ಟ್ ಮಾಡ್ಬೇಕು, ಬ್ಲೇಡ್ ಬೆಂಡ್ ಆಗ್ತಕ್ಕಂಥ ಸಾಧ್ಯತೆ ಹೆಚ್ಚಿರುತ್ತೆ. The size of the pillar gauge is set or carefully chosen in order that is maximum number of dimension can be found by building up from a minimum number of clips. Sizes ana neevu tagoluvaga adana set maduvaga carefully neevu set madbeku. The dimension being tested is ZZ to be equal to the thickness of the leaves. Yavade ondu dimensions ana check madi test madi ZZ madi ಆ ಬ್ಲೇಡ್ ಥಿಕ್ನೆಸ್ ಗೆ ಆ ಗ್ಯಾಪ್ ಇದೆಯಲ್ಲ ಅದೇನಿರ್ಬೇಕು, ಈಕ್ವಲ್ ಇರ್ಬೇಕು. ಥಿಕ್ನೆಸ್ ಆಫ್ ದಿ ಲೀವ್ಸ್ ಆ ಗ್ಯಾಪ್ ಅನ್ನು ನಾವು ಚೆಕ್ ಮಾಡ್ಲಿಕ್ಕೆ ಯೂನ್ ಮಾಡ್ತೀವಿ. ವೆನ್ ಸ್ಲೈಟ್ ಪುಲ್ ಇಸ್ ಫೆಲ್ಟ್ ವೈಲ್ ವಿತ್ ಡ್ರಾಯಿಂಗ್ ಗನ್, ನೀವು ಹಿಂಗೆ ಹಾಕಿ ನೋಡ್ತಾ ಇರ್ತೀವಿ, ನೀವು ಸೆನ್ಸ್ ಆಫ್ ಫೀಲ್ ಆಗುತ್ತೆ ನಿಮಗೆ, ಅವಾಗ ಏನು ಮಾಡಬೇಕು ನೀವು ಅದನ್ನ ವಿತ್ಡ್ರಾವನ್ನ ಮಾಡ್ಕೋಬಹುದು. ವಿತ್ಡ್ರಾವನ್ನ ನೀವು ಮಾಡ್ಬೋದು, ಈಸಿಯಾಗಿ ವಿತ್ಡ್ರಾವನ್ನ. ಅಕ್ಯುರೇಸಿ ಇನ್ ಯೂಸಿಂಗ್ ದಿಸ್ ಗೇಜ್ ಇಸ್ ರಿಕ್ವೈರ್ಸ್ ಎ ಗುಡ್ ಸೆನ್ಸ್ ಆಫ್ ಫೀಲ್. ನಿಮ್ಗೆ ಅಕ್ಯುರೇಸಿ ಎಲ್ಲ ಯಾವ ರೀತಿ ಗೊತ್ತಾಗುತ್ತೆ ಇದರಲ್ಲಿ ಅಂತ ಅನ್ನೋದಾದ್ರೆ ಮಕ್ಕಳೇ, ಅದು ಸೆನ್ಸ್ ಆಗುತ್ತೆ. ನೀವು ಆ ಬ್ಲೇಡ್ ಅನ್ನ ಪಿಲ್ಲರ್ ಗೇಜ್ ಅನ್ನ ಒಳಗಡೆ ಗ್ಯಾಪ್ ಒಳಗಡೆ ತಡ್ತಾ ಇರ್ತಿರಲ್ಲ, ಅವಾಗ ಏನಾಗುತ್ತೆ ನಿಮ್ಗೆ ಅದು ಈಸಿಯಾಗಿ ಸೆನ್ಸ್ ಆಗೋದನ್ನ ನಾವು ನೋಡ್ಬೋದು. ಸೆನ್ಸ್ ಆಫ್ ಫೀಲ್ ಅಂತ ನಾವು ಕರಿತೀವಿ. ಆಫ್ಟರ್ ಯೂಸಸ್ ಅಪ್ಲೈ ಥಿನ್ ಆಯಿಲ್ ಅಂಡ್ ಪ್ಲೇಸ್ ಇನ್ ಪ್ರಾಪರ್ ಪ್ಲೇಸ್. ಅದನ್ನು ಸರಿಯಾಗಿ ಒಂದು ಸ್ವಲ್ಪ ಪೆಟ್ರೋಲಿಯಂ ಜಲ್ಲಿ ಅಥವಾ ಆಯಿಲ್ ಹಾಕಿ ಅದನ್ನು ಒರೆಸಿ ನೀಟಾಗೆ. ಸೊ ಅಲ್ಲಿಗೆ ಎರಡು ರೇಡಿಯಸ್ ಅಂಡ್ ಪಿಲ್ಲೆಟ್ ಗೇಜು ಪಿಲ್ಲರ್ ಗೇಜ್ ಮುಗಿತು. ನಾವು ಕಮ್ ಟು ದ ಡ್ರಿಲ್ ಗೇಜ್. ದಿಸ್ ಈಸ್ ಡ್ರಿಲ್ ಗೇಜ್. ಇದನ್ನ ನೋಡಿದಾಟಿಗೆ ಗೊತ್ತಾಗುತ್ತೆ ಡ್ರಿಲ್ ಸೈಜ್ ಅನ್ನ ಕಂಡುಹಿಡಿಯಲಿಕ್ಕೆ ಈ ಡ್ರಿಲ್ ಗೇಜ್ ಅನ್ನ ನಾವು ಯೂಸ್ ಮಾಡ್ತೀವಿ. ಡ್ರಿಲ್ ಗೇಜ್ ಇಸ್ ಅ ರೆಕ್ಟಾಂಗ್ಯುಲರ್, ಇದು ರೆಕ್ಟಾಂಗ್ಯುಲರ್ ಆರ್ ಎ ಸ್ಕ್ವೇರ್ ಶೇಪ್ಡ್ ಮೆಟಲ್ ಪೀಸ್ ಕಂಟೈನಿಂಗ್ ಎ ನಂಬರ್ ಆಫ್ ಡಯಾಮೀಟರ್ ಫಾರ್ ಡಿಫ್ರೆಂಟ್ ಡಯಾಮೀಟರ್ ಬೇರೆ ಬೇರೆ ಡಯಾಮೀಟರ್ ಹೋಲ್ಸ್ ಇದೆ. ನೋಡಿ ಇಲ್ಲಿ ನಿಮ್ಗೆ ನಂಬರ್ ಡ್ರಿಲ್ಲು ಲೆಟರ್ ಡ್ರಿಲ್ಲು ಸಿಗುತ್ತೆ, ಅದ್ರ ಜೊತೆಗೆ ಇದು ಡ್ರಿಲ್ ಗೇಜ್ ಇದು. ದ ಸೈಜ್ ಆಫ್ ದ ಹೋಲ್ ಇಸ್ ಸ್ಟ್ಯಾಂಪ್ಡ್ ಅಗೇನೆಸ್ಟ್ ಈಚ್ ಹೋಲ್, ಪ್ರತಿ ಹೋಲ್ ನ ಎದುರುಗಡೆ ಅದ್ರದ್ದು ಸೈಜ್ ಅನ್ನ ಸ್ಟ್ಯಾಂಪ್ ಮಾಡಿದ್ದಾರೆ. ಇಫ್ ದ ನಂಬರ್ ಆಫ್ ದ ಡ್ರಿಲ್ ಅಂಡ್ ಲೆಟರ್ ಡ್ರಿಲ್ ಸೀರೀಸ್ ದ ಡಯಾಮೀಟರ್ ಆಫ್ ದ ಡ್ರಿಲ್ ಇಸ್ ಗೇಜ್ಡ್ ವಿತ್ ದ ಹೆಲ್ಪ್ ಆಫ್ ರೆಸ್ಪೆಕ್ಟಿವ್ ಡ್ರಿಲ್ ಗೇಜ್. ದ ನಂಬರ್ ಡ್ರಿಲ್ಲು ಲೆಟರ್ ಡ್ರಿಲ್ಲು, ನಂಬರ್ ಡ್ರಿಲ್ ಅಲ್ಲಿ 1 to 80 ಸಿಗುತ್ತೆ, ಲೆಟರ್ ಡ್ರಿಲ್ ಅಲ್ಲಿ 1 to 26 ಸಿಗುತ್ತೆ. ಕೆಲವೇ ಎಕ್ಸ್ಪೆಕ್ಷನ್ಸ್ ಇದೆ ನಂಬರ್ ಗಳಲ್ಲಿ ಲೆಟರ್ ಗಳಲ್ಲಿ, ಬಟ್ ಎಲ್ಲಾ ಗೇಜ್ ಮೇಲೂ ನೀವು ನೋಡಕ್ಕಾಗುತ್ತಾ ಇಮಿಡಿಯೇಟ್ ಆಗಿ ಅದ್ರ ಸೈಜ್ ಅನ್ನ ತಿಳ್ಕೊಳಕ್ಕೆ ನೆನಪಲ್ಲಿ ಇಟ್ಕೊಳಕ್ಕಾಗುತ್ತಾ? ಸೊ ಅವಾಗ ಏನನ್ನ ಯೂಸ್ ಮಾಡಬಹುದು ನೀವು ಈ ಡ್ರಿಲ್ ಗೇಜ್ ಅನ್ನ, ನೀವು ಅದನ್ನ ಐಡೆಂಟಿಫೈ ಮಾಡಲಿಕ್ಕೆ ಈಜಿಯಾಗಿ ಯೂಸ್ ಮಾಡಬಹುದು. ಸೊ ದಿಸ್ ಇಸ್ ಡ್ರಿಲ್ ಪಾಯಿಂಟ್ ಗ್ರೈಂಡಿಂಗ್ ಗೇಜ್ ಅಂತ. ಇದು ಡ್ರಿಲ್ ಅನ್ನ ಗ್ರೈಂಡ್ ಮಾಡ್ತಿರಲ್ಲ, ಅದ್ರ ಪಾಯಿಂಟ್ ಆಂಗಲ್ ಎಷ್ಟಿರಬೇಕು? ಆಸ್ ಯೂಶುವಲ್ 118 degrees ಇರ್ತದೆ. 118 degrees ಅನ್ನ ನೀವು ಗ್ರೈಂಡ್ ಮಾಡುವಾಗ ಕರೆಕ್ಟ್ ಆಗಿ ಗ್ರೈಂಡ್ ಮಾಡಬೇಕು ಅಂದ್ರೆ ಈ ಒಂದು ಗೇಜಸ್ ನಿಮ್ಗೆ ಇರಬೇಕು. ಡ್ರಿಲ್ ಪಾಯಿಂಟ್ ಗ್ರೈಂಡಿಂಗ್ ಗೇಜ್ ಹ್ಯಾವಿಂಗ್ ಎನ್ ಆಂಗಲ್ ಆಫ್ 118 degrees, ಎಷ್ಟು ಡಿಗ್ರಿ ಇರ್ತದ ಆಂಗಲ್? 118 degrees ಇರುತ್ತೆ. ದಿಸ್ ಗೇಜ್ ಇಸ್ ಯೂಸ್ ಟು ಚೆಕ್ ದ ಕರೆಕ್ಟ್ನೆಸ್ ಆಫ್ ದ ಕಟಿಂಗ್ ಆಂಗಲ್ 118 degrees ಆಫ್ ದ ಟ್ವಿಸ್ಟ್ ಡ್ರಿಲ್ ವೈಲ್ ಶಾರ್ಪನಿಂಗ್ ಗ್ರೈಂಡಿಂಗ್. ಸಾಮಾನ್ಯವಾಗಿ ಟ್ವಿಸ್ಟ್ ಡ್ರಿಲ್ ಅನ್ನ ಗ್ರೈಂಡಿಂಗ್ ಮಿಷಿನ್ ಅಲ್ಲಿ ಶಾರ್ಪನ್ ಮಾಡುವಾಗ ಆ ಆಂಗಲ್ 118 degrees ಏನಿರುತ್ತೆ ಡ್ರಿಲ್ ಪಾಯಿಂಟ್ ಆಂಗಲ್, ಅದನ್ನು ಚೆಕ್ ಮಾಡಲಿಕ್ಕೆ ಈ ಡ್ರಿಲ್ ಪಾಯಿಂಟ್ ಗ್ರೈಂಡಿಂಗ್ ಗೇಜಸ್ ಅನ್ನ. ಇದರಲ್ಲಿ ಏನಪ್ಪ ಫ್ಯೂಚರ್ಸ್? ಇಟ್ ಕನ್ಸಿಸ್ಟ್ ಆಫ್ ಎ ಸ್ಲೈಡಿಂಗ್ ಎಡ್, ಇಲ್ಲೊಂದು ಸ್ಲೈಡಿಂಗ್ ಎಡ್ ಇದೆ, ಇದು ಆ ಕಡೆ ಈ ಕಡೆ ಮೂವ್ ಆಗುತ್ತೆ. ಸ್ಟೀಲ್ ರೂಲ್ ಇರುತ್ತೆ, ಒಂದು ಸ್ಟೀಲ್
ಕಂಟ್ರೋಲ್ ಗೆ ಗ್ರೂವ್ ಇರ್ತದೆ, ಅಲ್ಲಿ ಇದನ್ನ ಮೌಂಟ್ ಮಾಡಿರ್ತದೆ. ದ ಎಡ್ ಮೇ ಬಿ ಪೊಸಿಷನ್ ಇನ್ ದ ರೋ ಅಂಡ್ ಕ್ಲಾಂಪ್ಡ್ ಬೈ ನರಲ್ ನಟ್. ಈ ಹೆಡ್ ಅನ್ನ ನೀವು ಎಲ್ ಬೇಕಾದ್ರೂ ಏನ್ ಮಾಡಬಹುದು, ಪೊಸಿಷನ್ ಮಾಡಬಹುದು. ಅದಕ್ಕೆ ಒಂದು ನಾಲ್ಕು ನಕಲ್ಡ್ ಅಥವಾ ನರಲ್ಡ್ ನಟ್ ಅನ್ನ ಪ್ರೊವೈಡ್ ಮಾಡಿರ್ತದೆ. ಇನ್ ದ 118 ಡಿಗ್ರಿ ಆಂಗಲ್ ಸೈಡ್ 0.5 ಗ್ರಾಜ್ಯುಯೇಷನ್ಸ್ ಆರ್ ಮಾರ್ಕ್ಡ್ ಟು ಚೆಕ್ ದ ಲೆಂತ್ ಆಫ್ ದ ಕಟಿಂಗ್ ಎಡ್ಜ್. ಕಟಿಂಗ್ ಎಡ್ಜ್ ಲೆಂತ್ ಅನ್ನ ಚೆಕ್ ಮಾಡಲಿಕ್ಕೆ ಇಲ್ಲಿ 118 ಡಿಗ್ರಿ ಆಂಗಲ್ ಇದೆಯಲ್ಲ, ಇದರಲ್ಲಿ ಡೈಮೆನ್ಷನ್ಸ್ ಪಾಯಿಂಟ್ ಫೈವ್ ವರ್ಗೂ ಚೆಕ್ ಮಾಡಿ. ಇನ್ ದ ಇಂಚ್ ವರ್ಸನ್ಸ್ ಅದೇ ಇದೆ, ಇಂಚ್ ವರ್ಸನ್ಸ್ ಅದೇ, ದ ಕ್ಯಾಲ್ಕುಲೇಟೆಡ್ ವಿತ್ 1/32 ಫಸ್ಟ್ ಫಸ್ಟ್ ಇಂಚ್ 1/32 ಇಂಚ್ ವರ್ಸನ್ ಅದನ್ನು ಕ್ಯಾಲ್ಕುಲೇಷನ್ ಮಾಡ್ತಾರೆ ಲೈಕ್ ದಟ್. ಅನದರ್ ಒನ್ ಇಸ್ ಸೆಂಟರ್ ಗೇಜ್. ಇಟ್ ಇಸ್ ಅ ಪೀಸ್ ಆಫ್ ಸ್ಟೀಲ್ ಪ್ಲೇಟ್ ಅಂಡ್ ಆಸ್ ಎ ವಿ ಶೇಪ್ಡ್ ಗ್ರೂಸ್ ನೋಡಿ. ಇದು ಒಂದು ಸ್ಟೀಲ್ ಪೀಸೇ, ಇದರಲ್ಲಿ ಗ್ರೂ ಇದೆ. ಈ ಗ್ರೂ ಇಟ್ ಮೇ ಬಿ 60 degree ಆರ್ 55 degree ಗ್ರೂ ಇರುತ್ತೆ. ದಿಸ್ ಇಸ್ ಮೇನ್ಲಿ ಯೂಸ್ ಫಾರ್ ದ ಟೈಮ್ ಆಫ್ ಗ್ರೈಂಡಿಂಗ್ ಅಂಡ್ ಸೆಟ್ಟಿಂಗ್ ಆಫ್ ಸಿಂಗಲ್ ಪಾಯಿಂಟ್ ಕಟಿಂಗ್. ಸಿಂಗಲ್ ಪಾಯಿಂಟ್ ಕಟಿಂಗ್ ನಾವು ಮೆಷಿನ್ ಮೇಲೆ ಸೆಟ್ ಮಾಡ್ತೀವಲ್ಲ, ಅಲ್ಲಿ ಅಂತ ಸಂದರ್ಭದಲ್ಲಿ ಇದನ್ನ ಬಳಸ್ತಾರೆ. ಮತ್ತೆ ಗ್ರೈಂಡಿಂಗ್ ಮೆಷಿನ್ಸ್ ನಲ್ಲೂ ಕೂಡ ಇದನ್ನ ಬಳಸ್ತಾರೆ. ಜಾಬ್ಸ್ ಟೂಲು ಸೆಟ್ ಮಾಡುವಂತ ಸಂದರ್ಭದಲ್ಲಿ, ಥ್ರೆಡ್ ಕಟಿಂಗ್ ಮಾಡುವಂತ ಸಂದರ್ಭದಲ್ಲಿ ಇದನ್ನ ಬರಲಿ ಯಾವ್ದನ್ನ ಈ ಸೆಂಟರ್ ಗೇಜ್ ನ ಯೂಸ್ ಮಾಡ್ತಾರೆ. ಇದು ಫೀಚರ್ಸ್ ಏನಿದೆ ಅಂದ್ರೆ, ದಿಸ್ ಗೇಜಸ್ ಆರ್ ಗ್ರಾಜ್ಯುಯೇಷನ್ಸ್ ಫಾರ್ ಚೆಕಿಂಗ್ ದಿ ನಂಬರ್ ಆಫ್ ದಿ ಥ್ರೆಡ್ಸ್ ಪರ್ ಇಂಚ್. ಸಮ್ ಗೇಜಸ್ ಹ್ಯಾವ್ ಟೇಬಲ್ ಗಿವಿಂಗ್ ದ ಡಬಲ್ ಡೆಪ್ತ್ ಆಫ್ ವೇರಿಯಸ್ ಥ್ರೆಡ್ ಅಂಡ್ ಆಲ್ಸೋ ಯೂಸ್ ಟು ಚೆಕ್ ದ ಇನ್ಕ್ಲೂಡ್ ಆಂಗಲ್ ಆಫ್ 60 degree ಆಫ್ ದ ಗ್ರೌಂಡ್ ಲೇಸ್ ಸೆಂಟರ್. ನೋಡಿ, ಸಾಮಾನ್ಯವಾಗಿ ನಾವು ಬಳಸ್ತಕ್ಕಂಥದ್ದು ಆ್ಯಂಗಲ್ ಎಷ್ಟನ್ನು ಚೆಕ್ ಮಾಡಲಿಕ್ಕೆ 60 degree. ಇದನ್ನು ಬೇರೆ ಬೇರೆ ಇದಕ್ಕೂ ಕೂಡ ನಾವು ಬಳಸ್ತೀವಿ. ಸಮ್ ಗೇಜಸ್ ಹ್ಯಾವ್ ಎ ಟೇಬಲ್ ಗಿವಿಂಗ್ ದ ಡಬಲ್ ಡೆಪ್ತ್ ಆಫ್ ವೇರಿಯಸ್ ಥ್ರೆಡ್. ಡಬಲ್ ಡೆಪ್ತ್ ಇರುತ್ತೆ ಆ ಟೇಬಲ್ ಪ್ರಕಾರ, ಅಲ್ಲಿ ಕೂಡ ಇದನ್ನು ಯೂಸ್ ಮಾಡ್ತಾರೆ ಸೆಂಟರ್ ಗೇಜ್ನ ಇನ್ಕ್ಲೂಡ್ ಆ್ಯಂಗಲ್ ಅನ್ನು ಚೆಕ್ ಮಾಡಲಿಕ್ಕೆ. ಸಾಮಾನ್ಯವಾಗಿ ಇನ್ಕ್ಲೂಡ್ ಆ್ಯಂಗಲ್ 60 degree ಇರುತ್ತೆ. ಬ್ರಿಟಿಷ್ ಆದರೆ ಆಕ್ಮೆ ಅದು ವಿ ಥ್ರೆಡ್ಸ್ ಅಂತ ಏನು ಬರುತ್ತೆ ಅದು 55 degree ಇರ್ತದೆ ಕೆಲವೆಲ್ಲ, ಅಲ್ಲಿ ನಾವು ಬಳಸ್ಬೋದು. ಮತ್ತು ಲೇತ್ ಮೆಷಿನ್ಸ್ನಲ್ಲಿ ನೀವು ಥ್ರೆಡ್ ಕಟಿಂಗ್ ಮಾಡ್ತಾ ಇರ್ತೀರಿ, ಅಲ್ಲೂ ಕೂಡ ನೀವು ಇದನ್ನ ಏನು ಮಾಡ್ಬೋದು ಬಳಸ್ಬೋದು. ದಿಸ್ ಈಸ್ ಸೆಂಟರ್ ಗೇಜ್ ಲೈಕ್ ದಟ್ ಯು ಕ್ಯಾನ್ ಚೆಕ್ ಇಟ್ ಆನ್ ದಿ ಮೆಷಿನ್ಸ್. ಇಲ್ಲೊಂದು ಅಪ್ಲಿಕೇಶನ್ಸ್ ತೋರಿಸ್ತಾ ಇದ್ದೀನಿ. ಫಾರ್ ಇಂಟರ್ನಲ್ ಥ್ರೆಡ್ಡಿಂಗ್ ಅಂದ್ರೆ ಇಂಟರ್ನಲ್ ಥ್ರೆಡ್ ಅನ್ನ ಕಟ್ ಮಾಡಬೇಕಾದ್ರೆ, ಕಟಿಂಗ್ ಟೂಲ್ ಇಸ್ ದ ಸೆಟ್ ಸ್ಕ್ವೇರ್ ವಿತ್ ದ ಹೆಲ್ಪ್ ಆಫ್ ಸೆಂಟರ್ ಗೇಜ್. ಸೆಂಟರ್ ಗೇಜ್ ನಲ್ಲಿ ಅದನ್ನ ಸ್ಕ್ವೇರ್ ಶೇಪ್ ಏನ್ ಮಾಡಿದಾನೆ, ಸೆಟ್ ಮಾಡಿದಾನೆ. ಸೊ ಇದು ಸ್ಕ್ವೇರ್ ವಿತ್ ಹೆಲ್ಪ್ ಆಫ್ ಸೆಂಟರ್ ಗೇಜ್ ಮತ್ತೆ ಸ್ಟೀಲ್ ರೂಲ್ ಇಂದ ಇದನ್ನ ಥ್ರೆಡ್ ಕಟಿಂಗ್ ಏನ್ ಮಾಡಿರ್ತಕ್ಕಂಥದ್ದು ಇಂಟರ್ನಲ್ ಥ್ರೆಡ್ ಕಟಿಂಗ್ ಸೆಟಪ್ ಅನ್ನ ಮಾಡಿರ್ತಕ್ಕಂಥ ಒಂದು ವ್ಯವಸ್ಥೆ. ಇಲ್ಲಿ ನೋಡಿ, ಥ್ರೆಡ್ ಕಟಿಂಗ್ ಮಾಡ್ತಾ ಇದಾರೆ. ಈ ರೀತಿ ಇಟ್ಕೊಂಡು ಸೆಂಟರ್ ಗೇಜ್ ನ ಟೂಲ್ ಪೋಸ್ಟ್ ಇಂದ ಇಲ್ಲಿ ತಂದು ಇದನ್ನ ಟಚ್ ಮಾಡಿ ಇದನ್ನ ಪ್ಯಾರಲಲ್ ಆಗಿ ನಾವು ಮಾಡಬೇಕು. ಇನ್ ದ ಕಟಿಂಗ್ ವೆನ್ ಕಟಿಂಗ್ ಟೇಪರ್ ಥ್ರೆಡ್ಸ್ ದ ಸೆಂಟರ್ ಗೇಜಸ್ ಇಸ್ ಯೂಸ್ಡ್ ಟು ಸೆಟ್ ದ ಕಟಿಂಗ್ ಟೂಲ್. ಸೊ ನೀವು ಲೇತ್ ಮೆಷಿನ್ಸ್ ನಲ್ಲಿ ಥ್ರೆಡ್ ಅನ್ನ ಕಟ್ ಮಾಡ್ಬೇಕಾದ್ರೆ, ಅದು ಟೇಪರ್ ಥ್ರೆಡ್ ಇರ್ಬೋದು ಅಥವಾ ನಾರ್ಮಲ್ ಥ್ರೆಡ್ ಇರ್ಬೋದು, ಕಟ್ ಮಾಡಬೇಕಾದ್ರೆ ಅಲ್ಲಿ ಗೇಜಸ್ ಅನ್ನ ಯೂಸ್ ಮಾಡಬೇಕು. ಸೊ ಕಟಿಂಗ್ ಟೂಲ್ ಸ್ಕ್ವೇರ್ ವಿತ್ ಆಕ್ಸಿಸ್ ಆಫ್ ದ ವರ್ಕ್ ಪೀಸ್ ದ ಸೆಂಟರ್ ಗೇಜ್. ಇದು ಸೆಂಟರ್ ಗೇಜ್ ಇಲ್ಲಿರೋದು ನಿಮ್ಗೆ ಆರೋ ಮಾರ್ಕಲ್ಲಿ ತೋರಿಸ್ತಾ ಇದ್ದೀನಿ. ಇದು 60 degree ಅಥವಾ 55 degree ಇರ್ತದೆ ಕಾಮನ್ ಆಗಿ. ಇದು ಕಟಿಂಗ್ ಟೂಲ್ ಅನ್ನ ಸ್ಕ್ವೇರ್ ಆಗಿ ಆಕ್ಸಿಸ್ಗೆ ಸೆಟ್ ಮಾಡಲಿಕ್ಕೆ ಈ ಒಂದು ಗೇಜಸ್ ಅನ್ನ ಬಳಸ್ತಾರೆ. ಆಕ್ಮೆ ಥ್ರೆಡ್ ಗೇಜ್ ಅಂತಿದೆ. ಸೊ ಇದು ಆಕ್ಮೆ ಥ್ರೆಡ್ ಗೇಜ್ ಇಸ್ ಎ ಕಟಿಂಗ್ ಟೂಲ್ ಇಸ್ ಯೂಸ್ ಟು ಗ್ರೈಂಡಿಂಗ್ ಥ್ರೆಡ್ ಕಟಿಂಗ್ ಟೂಲ್ ಅಂಡ್ ಆಲ್ಸೋ ಫಾರ್ ಸೆಟ್ಟಿಂಗ್ ದ ಟೂಲ್ ಸ್ಕ್ವೇರ್ ವಿತ್ ದ ವರ್ಕ್. ಥ್ರೆಡ್ ಕಟಿಂಗ್ ಟೂಲ್ ಅನ್ನ ಈ ಆಕ್ಮೆ ಇದಕ್ಕೆ ಥ್ರೆಡ್ ಕಟ್ ಮಾಡುವಂತ ಸಂದರ್ಭದಲ್ಲಿ ಕೂಡ ಇದನ್ನ ಬಳಸ್ತಾರೆ. ಗ್ರೈಂಡಿಂಗ್ ಮಾಡುವಂತ
ಸಂದರ್ಭದಲ್ಲಿ. ಹಾಗಾಗಿ ಅಕ್ಮೆ ಥ್ರೆಡ್ ನಿಮ್ಗೆ ಎಷ್ಟಿರ್ತದೆ, 29 ಡಿಗ್ರಿ ಆ್ಯಂಗಲ್ಸ್ ಇರುತ್ತೆ ಅಕ್ಮೆ ಥ್ರೆಡ್ ಅಂದರೆ. ನೋಡಿ ಇಲ್ಲಿ ಕೊಟ್ಟಿದ್ದಾನೆ ನೋಡಿ 29 ಡಿಗ್ರಿ, ಮತ್ತು ಕಟಿಂಗ್ ಟೂಲನ್ನು ಗ್ರೈಂಡ್ ಮಾಡಬೇಕಲ್ಲ ಆ ಸೇಫ್ಗೆ, ಹಾಗಾಗಿ ಆಕ್ಮೆ ಥ್ರೆಡನ್ನು ತರಿಸ್ಕೊಂಡು ಯೂಸ್ ಮಾಡ್ತಾರೆ. ಆ್ಯಂಡ್ ಆಕ್ಮೆ ಥ್ರೆಡ್ ಕಟಿಂಗ್ ಟೂಲ್ ಇಸ್ ಯೂಸ್ಡ್ ಟು ಗ್ರೈಂಡಿಂಗ್ ಎ ಥ್ರೆಡ್ ಕಟಿಂಗ್ ಟೂಲ್ ಅಂಡ್ ಆಲ್ಸೋ ಫಾರ್ ಸೆಟ್ಟಿಂಗ್ ದ ಟೂಲ್ ಸ್ಕ್ವೇರ್ ವಿತ್ ದ ವರ್ಕ್. ಟೂಲನ್ನು ಸೆಟ್ ಮಾಡೋಕ್ಕೂ ಯೂಸ್ ಮಾಡ್ಬೋದು, ಟೂಲನ್ನು ಗ್ರೈಂಡ್ ಮಾಡಲಿಕ್ಕೂ ಕೂಡ ನಾವು ಆಕ್ಮೆ ಥ್ರೆಡ್ ಗೇಜನ್ನು ಬಳಸ್ಬೋದು. ಇಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ ನೋಡಿ, ಆಕ್ಮೆ ಥ್ರೆಡ್ ಅಲ್ಲಿ 29 ಡಿಗ್ರಿ ಥ್ರೆಡ್ ಟೂಲ್ ಇದು, ಯಾವ ಸೇಫ್ ಇದೆ ಗೊತ್ತಾಯ್ತಾ, ಈ ಸೇಫ್ ನಲ್ಲಿ ಕಟ್ ಮಾಡಿ. ದ ನಾಚಸ್ ಆಫ್ ದ ಎಡ್ಜ್ ಆಫ್ ದ ಗೇಜಸ್ ಆರ್ ಚೆಕಿಂಗ್ ದಿ ಕರೆಕ್ಟ್ ವಿಡ್ತ್ ಆಫ್ ದ ಪಾಯಿಂಟ್ ಆಫ್ ದ ಅಕಾರ್ಡಿಂಗ್ ಟು ದ ನಂಬರ್ ಆಫ್ ಥ್ರೆಡ್ಸ್ ಪರ್ ಇನ್ ಸ್ಪೆಸಿಫೈಡ್ ಫಾರ್ ಆಕ್ಮೆ ಥ್ರೆಡ್. ಇಟ್ ಈಸ್ ಮೇಡ್ ಅಪ್ ಆಫ್ ಸ್ಪ್ರಿಂಗ್ ಸ್ಟೀಲ್ ಆರ್ಡನ್ ಅಂಡ್ ಆರ್ಡನ್ ಆಗಿರುತ್ತೆ, ಟೆಂಪರ್ ಆಗಿರುತ್ತೆ. ಇದನ್ನ ಸ್ಪ್ರಿಂಗ್ ಸ್ಟೀಲ್ ಮೆಟೀರಿಯಲ್ ಅಲ್ಲಿ ಮಾಡಿರ್ತಾರೆ. ಯಾವ ಥ್ರೆಡ್ ಅನ್ನ ಆಕ್ಮೆ ಥ್ರೆಡ್. ಸ್ಟ್ಯಾಂಡರ್ಡ್ ವೈರ್ ಗೇಜ್, ಇಟ್ ಈಸ್ ಯೂಸ್ಡ್ ಟು ಮೆಜರ್ ದಿ ಸೈಜ್ ಆಫ್ ವೈರ್ ಅಂಡ್ ಥಿಕ್ನೆಸ್ ಆಫ್ ದಿ ಸೀಟ್. ಇದು ವೈರ್ ಗೇಜ್, ಎರಡೂ ಚಿತ್ರದಲ್ಲಿ ಇರೋದು ವೈರ್ ಗೇಜ್. ಒಂದು ರೆಕ್ಟ್ಯಾಂಗ್ಯುಲರ್ ಸೆಕ್ಷನ್ ಇದೆ, ಒಂದು ರೌಂಡ್ ಸೆಕ್ಷನ್ಸ್ ಅಲ್ಲಿ ನೀವು ಕಾಣಿಸ್ತಾ ಇದೀವಿ. ಇದನ್ನ ಯಾತಕ್ಕೆ ಯೂಸ್ ಮಾಡಬೇಕು ಅಂದ್ರೆ, ದೀಸ್ ಗೇಜಸ್ ಆರ್ ಯೂಸ್ಡ್ ಟು ಚೆಕ್ ದ ಸೈಜ್ ಆಫ್ ದ ವೈರ್, ವೈರ್ ಸೈಜ್ ಅನ್ನ ಚೆಕ್ ಮಾಡಬೇಕಾದ್ರೆ, ಮತ್ತೆ ಥಿಕ್ನೆಸ್ ಆಫ್ ದ ಸೀಟ್, ಸೀಟ್ ಸೀಟ್ ದು ಥಿಕ್ನೆಸ್ ಅನ್ನ ಚೆಕ್ ಮಾಡಬೇಕಾದ್ರೆ ಈ ರೀತಿಯಾದಂತಹ ಸ್ಟ್ಯಾಂಡರ್ಡ್ ವೈರ್ ಗೇಜ್ ಅನ್ನ ಬಳಸ್ತಾರೆ. ವೈರ್ ಗೇಜ್ ಒಂದು ಸರ್ಕಲ್ ಮಧ್ಯ ಹೋಲ್ ಇದೆ, ಸುತ್ತ ಸರ್ಕಲ್ ಇದೆ, ಮತ್ತೆ ಮೇಲೆಲ್ಲ ಗೇಜಸ್ ತು ಅದರದ್ದು ನಂಬರ್ ಎಲ್ಲ ನಲ್ಲಿ ಸ್ಟ್ಯಾಂಪ್ ಮಾಡಿ ತೋರಿಸ್ತಾನೆ. ದ ಸ್ಟ್ಯಾಂಡರ್ಡ್ ವೈರ್ ಗೇಜ್ ಇಸ್ ಎ ಸರ್ಕ್ಯುಲರ್ ಆರ್ ಎ ರೆಕ್ಟ್ಯಾಂಗ್ಯುಲರ್ ಮೆಟಲ್ ಡಿಸ್ಕ್ ವಿತ್ ವೆರಿಯಿಂಗ್ ಸ್ಲಾಟ್ಸ್ ಸೈಜ್ ಆನ್ ದಿ ಸರ್ಕಂಫರೆನ್ಸಸ್. ನೋಡಿ ಈ ಸರ್ಕಂಫರೆನ್ಸ್ ಮೇಲೆ ಬೇರೆ ಬೇರೆ ಗ್ರೂ ಇದೆ, ಓಕೆ, ಬೇರೆ ಬೇರೆ ಅದ್ರ ಮೇಲೆಲ್ಲ ಏನ್ ಮಾಡಿದ್ದಾರೆ, ಸೈಜಸ್ ಅನ್ನ ಸ್ಟ್ಯಾಂಪ್ ಮಾಡಿರೋದನ್ನ ನಾವು ನೋಡ್ತೀವಿ. ಈ ಸ್ಲಾಟ್ ಸೈಜ್ ಕರೆಸ್ಪಾಂಡ್ ಟು ಎ ಗೇಜ್ ನಂಬರ್ ವಿಚ್ ಇಸ್ ರೈಟ್ ಇನ್ ಜಸ್ಟ್ ಬಿಲೋ ದ ಹೋಲ್. ಆ ಹೋಲ್ ಕೆಳಗಡೆ ಬರೋದ್ರೆ ನೋಡಿ ನಂಬರ್ 8, 9, 10, 11, 13, 13, 18, 19 ಅಂತ ಬರ್ಕೊಂಡು ಹೋಗಿದ್ದಾರೆ. ಜೀರೋ ಇಂದ ಸ್ಟಾರ್ಟ್ ಆಗುತ್ತೆ ಈ ಓಪನಿಂಗ್ ಏನಿದೆ, ಜೀರೋನಲ್ಲಿ ದೊಡ್ಡದಿದೆ, ಒಂದಲ್ಲಿ ಸ್ವಲ್ಪ ಕಡಿಮೆ, ಅದಕ್ಕಿಂತ ಸ್ವಲ್ಪ ಕಡಿಮೆ, ಹಿಂಗೆ ಗ್ರ್ಯಾಜುವಲ್ ಆಗಿ ಡಿಕ್ರೀಸ್ ಆಗ್ತಾ ಮತ್ತು ಇಲ್ಲಿಗೆ 30 ಬಂದು ನಿಂತ್ಕೊಂಡಿರೋದನ್ನ ನಾವು ಚಿತ್ರದಲ್ಲಿ ಕಾಣ್ತಾ ಇರ್ತೀವಿ. ಸ್ಟ್ಯಾಂಡರ್ಡ್ ವೈರ್ ಗೇಜ್, ಈ ಸ್ಟ್ಯಾಂಡರ್ಡ್ ವೈರ್ ಗೇಜ್ ನಾವೇನೀಗ ವೈರ್ ಗೇಜ್ ಅಂತ ನೋಡಿದ್ವಿ, ದಿಸ್ ಇಸ್ ದ ಸ್ಟ್ಯಾಂಡರ್ಡ್ ಎಸ್ ಡಬ್ಲ್ಯೂ ಜಿ ಅಂತ ಕರಿತೀವಿ. ಎಸ್ ಡಬ್ಲ್ಯೂ ಜಿ ಅಂದ್ರೆ ಸ್ಟ್ಯಾಂಡರ್ಡ್ ವೈರ್ ಗೇಜ್. ದಿ ಗೇಜ್ ನಂಬರ್ ಸ್ಪೆಸಿಫೈ ದ ಸೈಜ್ ಆಫ್ ದ ರೌಂಡ್. ಈ ಪ್ರತಿಯೊಂದು ಗೇಜ್ ನಂಬರು, ಈಗ ರೀ 21 ಗೇಜ್ ಕೊಡ್ರಿ, 18 ಗೇಜ್ ಕೊಡ್ರಿ, 21 ಕೊಡ್ರಿ, 24 ಕೊಡಿ ಅಂತ ಕೇಳ್ತೀವಿ. ಸೊ ಅದ್ರದ್ದು ಪ್ಯಾರಾಮೀಟರ್ಸ್ ಇಲ್ಲಿ ಕೊಟ್ಟಿದ್ದಾನೆ ಅಲ್ಲಿ. ಸೊ ದ ಗೇಜ್ ನಂಬರ್ ಸ್ಪೆಸಿಫೈ ದ ಸೈಜ್ ಆಫ್ ಎ ರೌಂಡ್ ವೈರ್ ಇನ್ ಟರ್ಮ್ಸ್ ಆಫ್ ಇಟ್ಸ್ ಡಯಾಮೀಟರ್. ಡಯಾಮೀಟರ್ಸ್ ಮೇಲೆ ಆ ಒಂದು ಡಯಾಮೀಟರ್ಸ್ ಮೇಲೆ ಏನ್ ಮಾಡಿರ್ತಾರೆ, ಸರ್ಕಂಫರೆನ್ಸ್ ಅಂತ ಕರಿತೀವಲ್ಲ, ಇಲ್ಲಿ ಏನ್ ಮಾಡಿರ್ತಾರೆ ಬರೀತೀವಿ. ಗೇಜ್ ನಂಬರ್ ಇಸ್ ಸ್ಪೆಸಿಫೈ ದ ಸೈಜ್ ಆಫ್ ಎ ರೌಂಡ್ ವೈರ್ ಇನ್ ಟರ್ಮ್ಸ್ ಆಫ್ ಡಯಾಮೀಟರ್. ಆಸ್ ದ ಗೇಜ್ ನಂಬರ್ ಇನ್ಕ್ರೀಸ್ ಫ್ರಮ್ 0 to 36 ದ ಡಯಾ ಇನ್ಕ್ರೀಸ್. ಈ ಗೇಜ್ ನಂಬರ್ ಇನ್ಕ್ರೀಸ್ ಆಯ್ತಾ, ಡಯಾನು ಕೂಡ ಏನಾಗುತ್ತೆ, ಡಿಕ್ರೀಸ್ ಆಗುತ್ತೆ. ಉದಾಹರಣೆಗೆ ಒಂದು ದೊಡ್ಡದೋ ಎರಡು ದೊಡ್ಡದೋ ಸೊ ಒಂದೇ ದೊಡ್ಡದು, ಎರಡು ಸಿಕ್ತು. ಈಗ 10 ದೊಡ್ಡದೋ 20 ದೊಡ್ಡದೋ ಇಲ್ಲಿ ಗೇಜ್ ನಂಬರ್ ಅಲ್ಲಿ ಎಸ್ ಡಬ್ಲ್ಯೂ ಜಿ ದೊಡ್ಡದೋ, 20 SWG ದೊಡ್ಡದು ಅಂದ್ರೆ 10 SWGನೇ 20 ಸಿಕ್ತು, ಅಂದ್ರೆ ಥಿಕ್ನೆಸ್ ಅಥವಾ ಡಯಾಮೀಟರ್ ಏನಿರುತ್ತೆ ಕಡಿಮೆ. ದಿಸ್ ಇಸ್ ಸ್ಟ್ಯಾಂಡರ್ಡ್ ವೈರ್ ಗೇಜ್. ದ ಥಿಕ್ನೆಸ್ ಆಫ್ ದ ಸೀಟ್ ಮೆಟೀರಿಯಲ್ ಅಂಡ್ ದ ಡಯಾಮೀಟರ್ ಆಫ್ ದ ವೈರ್ ಕನ್ಫರ್ಮ್ ಟು ವೇರಿಯಸ್ ಗೇಜಿಂಗ್ ನಂಬರ್ ಅಂಡ್ ದ ಫಾಲೋಯಿಂಗ್ ಟೇಬಲ್ ಗಿವ್ ದ ಡೆಸಿಮಲ್ ಈಕ್ವಲೆಂಟ್ ಆಫ್ ದ ಡಿಫರೆಂಟ್ ಗೇಜ್ ನಂಬರ್ಸ್ ಫಾರ್ ಡಯಾಮೀಟರ್ ಆಫ್ ವೈರ್ಸ್ ಅಂಡ್ ದ ಥಿಕ್ನೆಸ್ ಆಫ್ ದ ಸೀಟ್. ಇಲ್ಲಿ ನಿಮಗೆ ಒಂದು ಟೇಬಲ್ ತೋರಿಸ್ತೀನಿ ಮಕ್ಕಳೇ. ಇಲ್ಲಿ ವೈರ್ ಗೇಜ್ ನಂಬರ್ ಎಸ್ ಡಬ್ಲ್ಯೂ ಜಿ ಅಂದ್ರೆ ಏನು, ಎಕ್ಸ್ಪ್ಯಾನ್ಸ್ ಅಂತ ಕೇಳ್ತಾನೆ. ಎಸ್ ಅಂದ್ರೆ ಸ್ಟ್ಯಾಂಡರ್ಡ್, ಡಬ್ಲ್ಯೂ ಅಂದ್ರೆ ವೈರ್, ಜಿ ಅಂದ್ರೆ ಗೇಜ್. ಅರ್ಥ ಆಯ್ತಲ್ಲ. ಇಲ್ಲಿ ಎರಡು ಲೈನ್ ಅಲ್ಲಿ ಕೊಟ್ಟಿದ್ದಾನೆ, ಒಂದ್ ಕಡೆ ಡಯಾಮೀಟರ್ ಆಫ್ ದಿ ವೈರ್ ಥಿಕ್ನೆಸ್ ಡಯಾಮೀಟರ್ ಏನೋ ನಾವು ಕರಿತೀವಲ್ವಾ, ಅದನ್ನ ಇಲ್ಲಿ ಕೊಟ್ಟಿದ್ದಾನೆ ನೋಡ್ತಾ ಇದೀವಿ. 0 to 19 ವರೆಗೂ ಇದೆ. ಸೊ ಒಂದೊಂದು ಈಗ 13 ಯಾವ್ದು ನಮ್ಗೆ ಕಾಂಟ್ರೋಲ್ ಸರಿಯಾಗಿತ್ತು, ಅದರದ್ದು ವೈರ್ ಡಯ ಎಷ್ಟು ಇದೆ, 2.24. 13ಗೆ ಎಸ್ ಡಬ್ಲ್ಯೂ ಜಿಗೆ 2.24 ಇರುತ್ತೆ. ನೋಡಿ ಇಲ್ಲಿ 21 ಇದೆ,
ಅದು 0.80 ಇದೆ, ಈಗ 40 ಬಂದು ಏನಾಯ್ತು, ಡಿಕ್ರೀಸ್ ಆಯ್ತು, ಕಡಿಮೆ ಆಯ್ತು. ಹೋಲ್ ಡಯಾಮೀಟ್ರು ಅಥವಾ ಸೀಟ್ ಥಿಕ್ನೆಸ್ ಕಡಿಮೆ. ನೀವು ಯಾವುದನ್ನು ಕೂಡ ಕಾಂಟ್ರವರ್ಸರಿ ಮಾಡ್ಕೋಬೇಡಿ, ಮನಸ್ಸಲ್ಲಿ ರಿಜಿಸ್ಟರ್ ಮಾಡ್ಕೊಳ್ಳಿ. ಏನಂದ್ರೆ ಡಯಾಮೀಟ್ರ್ ಕಡಿಮೆ ಆಗ್ತಾ ಇದ್ರೆ ಥಿಕ್ನೆಸ್ ಅಥವಾ ಡಯಾಮೀಟ್ರು ಜಾಸ್ತಿ ಇದೆ. ಡಯಾಮೀಟ್ರ್ ಜಾಸ್ತಿ ಎಷ್ಟು ನಂಬರ್ ಜಾಸ್ತಿ ಆಗ್ತಾ ಹೋಗ್ತಾ ಇದ್ರೆ ಅದು ಏನೋ ಡಯಾಮೀಟ್ರ್ ಮತ್ತೆ ಥಿಕ್ನೆಸ್ ಆಫ್ ಸೀಟು ಕಡಿಮೆ ಆಗುತ್ತೆ. ಇದು ಯಾವಾಗಲೂ ನೀವು ನೆನಪಿನಲ್ಲಿ ಇಟ್ಕೋಬೇಕು. ಗೊತ್ತಾಯ್ತಲ್ಲ ವೈರ್ ಗೇಜಸ್. ವೆಲ್ಕಮ್ ಟು ದ ಸ್ಕ್ರೂ ಪಿಚ್ ಗೇಜಸ್. ಹೆಸರೇ ಹೇಳ್ತಾ ಇದೆ, ಸ್ಕ್ರೂ ಪಿಚ್. ದಿಸ್ ಈಸ್ ಸ್ಕ್ರೂ ಪಿಚ್ ಗೇಜಸ್. ನೋಡ್ಲಿಕ್ಕೆ ನಿಮ್ಗೆ ರೇಡಿಯಸ್ ಗೇಜ್ ತರ, ಪಿಲ್ಲರ್ ಗೇಜ್ ತರ ಭಾಸ ಆದ್ರೂ ಕೂಡ, ಬಟ್ ಇಲ್ಲಿ ಬ್ಲೇಡ್ ಏನ್ ಮಾಡಿದಾನೆ, ಪಿಚ್ ಅನ್ನ ಕಟ್ ಮಾಡಿದಾನೆ, ಥ್ರೆಡ್ಸ್ ಟೈಪ್ ಕಟ್ ಮಾಡಿರ್ತಾನೆ. ಸ್ಕ್ರೂ ಪಿಚ್ ಗೇಜ್ ಇಸ್ ಎ ಗೇಜ್ ಯೂಸ್ ಟು ಡಿಟರ್ಮೈನ್ ದ ಪಿಚ್ ಆಫ್ ದ ಥ್ರೆಡ್. ಯಾತಕ್ಕೆ ಯೂಸ್ ಮಾಡ್ತಾರೆ ಇದು, ಥ್ರೆಡ್ ಪಿಚ್ ಅನ್ನ ಕ್ಯಾಲ್ಕುಲೇಟ್ ಮಾಡ್ಲಿಕ್ಕೆ ಈ ಸ್ಕ್ರೂ ಪಿಚ್ ಗೇಜ್ ಅನ್ನ ನಾವು ಬಳಸ್ತೀವಿ. ಇಟ್ ಈಸ್ ಆಲ್ಸೋ ಯೂಸ್ ಟು ಕಂಪೇರ್ ದ ಪ್ರೊಫೈಲ್. ಅಂದ್ರೆ ಆ ಪ್ರೊಫೈಲ್ ಕಟ್ ಮಾಡ, ಉದಾಹರಣೆಗೆ ಲೇತ್ ನಲ್ಲಿ ಥ್ರೆಡ್ ಕಟ್ ಮಾಡ್ತಾ ಇರ್ತೀರಿ, ಆ ಪ್ರೊಫೈಲ್ ಅನ್ನ ಚೆಕ್ ಮಾಡ್ಬೇಕು. ಮ್ಯಾನ್ಯುವಲ್ ಆಗಿ ಥ್ರೆಡ್ ಕಟ್ ಮಾಡ್ತಾ ಇರ್ತೀರಿ, ಆ ಪ್ರೊಫೈಲ್ ಅನ್ನ ಚೆಕ್ ಮಾಡ್ಬೇಕು. ಯಾವ ನೆನಪಲ್ಲಿ ಚೆಕ್ ಮಾಡ್ತೀರಿ ನೀವು, ಲೈಕ್ ದಟ್ ಈ ಒಂದು ಸ್ಕ್ರೂ ಪಿಚ್ ಗೇಜ್ ಅನ್ನ ಉಪಯೋಗಿಸ್ಕೊಂಡು ಚೆಕ್ ಮಾಡ್ತೀರಿ. ಇದ್ರ ಫೀಚರ್ಸ್ ನೋಡೋಣ ಈಗ. ಸ್ಕ್ರೂ ಪಿಚ್ ಗೇಜ್ ಇಸ್ ಅವೈಲಬಲ್ ವಿತ್ ಎ ನಂಬರ್ ಆಫ್ ಬ್ಲೇಡ್ಸ್. ಬೇರೆ ಬೇರೆ ನಂಬರ್ ಬ್ಲೇಡ್ ಇರುತ್ತೆ, ಅದನ್ನ ಸೆಟ್ ಮಾಡಿರ್ತಾನೆ. ಇಲ್ಲೊಂದು ನಾಬ್ ಅನ್ನ ಕೊಟ್ಟಿರ್ತಾನೆ, ಅದ್ರಲ್ಲಿ ಟೈಟ್ ಲೂಸ್ ಮಾಡ್ಕೋಬಹುದು. ಯಾವ ಬ್ಲೇಡ್ ಬೇಕು, ಯಾವ ಸೈಜ್ ಪರ್ಟಿಕ್ಯುಲರ್ ಅಪ್ಲಿಕೇಶನ್ಸ್ ಗೆ ನೀವು ಆ ಒಂದು ಬ್ಲೇಡ್ ಅನ್ನು ಓಪನ್ ಮಾಡಿ ಬಳಸಬಹುದು. ಸಿಂಗಲ್ ಆಗಿ ಕೇಸ್ ಇಂದ ಹೊರಗಡೆ ತಗೊಂಡು ಬಳಸಬಹುದು. ಈಚ್ ಬ್ಲೇಡ್ ಇಸ್ ಮೆಂಟ್ ಫಾರ್ ಸೆಕಿಂಗ್ ಪರ್ಟಿಕ್ಯುಲರ್ ಸ್ಟ್ಯಾಂಡರ್ಡ್ ಥ್ರೆಡ್. ಪ್ರತಿ ಒಂದು ಬ್ಲೇಡ್ ಅನ್ನು ಕೂಡ ಇದರಲ್ಲಿ ಮೇಲೆ ಡೈಮೆನ್ಷನ್ಸ್ ಅನ್ನು ಬರೆದಿರೋದ್ರಿಂದ ಪಿಚ್ ಅಂದ್ರೆ ಅದು ಟೀತ್ ಪರ್ ಇಂಚ್ ಇರ್ಬೋದು ಅಥವಾ ಎಂಎಂ ನಲ್ಲಿ ಇರ್ಬೋದು. ಅದನ್ನ ಚೆಕ್ ಮಾಡ್ಲಿಕ್ಕೆ ನಾವು ಈ ಸ್ಕ್ರೂ ಪಿಚ್ ಗೇಜ್ ಅನ್ನ ಯೂಸ್ ಮಾಡ್ತೀವಿ. ದ ಬ್ಲೇಡ್ಸ್ ಆರ್ ಮೇಡ್ ಅಪ್ ಆಫ್ ಥಿನ್ ಸ್ಪ್ರಿಂಗ್ ಸ್ಟೀಲ್. ಈ ಬ್ಲೇಡ್ ಥಿನ್ ಸ್ಪ್ರಿಂಗ್ ಸ್ಟೀಲ್ ಅಲ್ಲಿ ಮಾಡಿರ್ತಾರೆ, ಆರ್ಡರ್ಡ್ ಅಂಡ್ ಟೆಂಪರ್ಡ್ ಸಾಮಾನ್ಯವಾಗೆಲ್ಲಾನು ಅಷ್ಟೇ. ಅನದರ್ ಒನ್ ಫ್ಯೂಚರ್ಸ್, ಸಮ್ ಸ್ಕ್ರೂ ಪಿಚ್ ಗೇಜ್ ಸೆಟ್ ವಿಲ್ ಹ್ಯಾವ್ ಬ್ಲೇಡ್ಸ್ ಪ್ರೊವೈಡೆಡ್ ಫಾರ್ ಚೆಕ್ಕಿಂಗ್ ಬ್ರಿಟಿಷ್ ಸ್ಟ್ಯಾಂಡರ್ಡ್ ಥ್ರೆಡ್ಸ್. ಅಂದ್ರೆ ನಾನೇನು ಅವಾಗಲೇ ಮೆಟ್ರಿಕ್ ನಲ್ಲೂ ಬರುತ್ತೆ, ಬ್ರಿಟಿಷ್ ನಲ್ಲೂ ಬರುತ್ತೆ. ಸಾಮಾನ್ಯವಾಗಿ ನಮ್ಮ ವರ್ಕ್ಶಾಪ್ ನಲ್ಲಿ ನೀವೆಲ್ಲ ನೋಡ್ತಾ ಇರೋದು ಅದರಲ್ಲೇ ಮೆಟ್ರಿಕ್ ಮತ್ತೆ ಬ್ರಿಟಿಷ್ ಎರಡು, ಒಂದ್ ಕಡೆ ಮೆಟ್ರಿಕ್ ಒಂದ್ ಕಡೆ ಬ್ರಿಟಿಷ್ ಅನ್ನ ಕೊಟ್ಟಿರೋದನ್ನು ಕೂಡ ನಾವು ನೋಡಿದೀವಿ. ಅರ್ಥ ಆಯ್ತಾ? ಇಲ್ಲಿ 0.035 to 5 mm ಪಿಚ್ ಇದೆ, ಎಂಎಂ ಅಲ್ಲಿ ಕೊಟ್ಟಿದ್ದಾರೆ ಪಿಚ್. ಸೊ ದಟ್ ಮೀನ್ಸ್ ಸ್ಟ್ಯಾಂಡರ್ಡ್ ಥ್ರೆಡ್ ಅಂದ್ರೆ ನಿಮ್ಗೆ BSW ಬ್ರಿಟಿಷ್ ಸ್ಟ್ಯಾಂಡರ್ಡ್ ವೈಟ್ ವರ್ತ್, ಬ್ರಿಟಿಷ್ ಸ್ಟ್ಯಾಂಡರ್ಡ್ ಫೈನ್ ಥ್ರೆಡ್. ಒಂದ್ ಕಡೆ BSW ಇರ್ತದೆ ಅಂತಾನೆ, ಇನ್ನೊಂದ್ ಕಡೆ BSF ಇರ್ತದೆ ಅಂತ ಹೇಳ್ತಾರೆ. ದ ಥ್ರೆಡ್ ಪ್ರೊಫೈಲ್ ಆನ್ ಈಚ್ ಬ್ಲೇಡ್ ಇಸ್ ಕಟ್ ಫಾರ್ 25 mm to 35 mm. ಈ ಥ್ರೆಡ್ ಪ್ರೊಫೈಲ್ ಕಟ್ ಮಾಡೋದಿಲ್ಲ ಮತ್ತೆ ಇದು ಆ ಬ್ಲೇಡ್ ಎಷ್ಟೇ ಉದ್ದ ಇರಲಿ, ಸಾಮಾನ್ಯವಾಗಿ ಒಂದು 25-30 mm ಅಷ್ಟೇ ಅವನು ಕಟ್ ಮಾಡೋದು, ಆಲ್ಮೋಸ್ಟ್ 1 inch ಅಂತ ನಾವು ಅನ್ಕೋಬಹುದು. ದ ಪಿಚ್ ಆಫ್ ದ ಬ್ಲೇಡ್ ಇಸ್ ಸಪ್ಲೈಡ್ ಆನ್ ಈಚ್ ಬ್ಲೇಡ್. ಪಿಚ್ ಆಫ್ ದ ಬ್ಲೇಡ್ ಸ್ಟ್ಯಾಂಪ್ಡ್, ನಾಟ್ ಸಪ್ಲೈಡ್, ಸ್ಟ್ಯಾಂಪ್ಡ್ ಆನ್ ಈಚ್ ಬ್ಲೇಡ್. ಬಟ್ ಈ ಪಿಚ್ ಅನ್ನ ಇದ್ರ ಮೇಲೆ ಏನು ಮೆನ್ಷನ್ ಮಾಡಿದಾನೆ ಅದೆಲ್ಲ ಪಿಚ್ ಮುಖಲೇ, ಸ್ಟ್ಯಾಂಪ್ಡ್ ಆನ್ ಈಚ್ ಬ್ಲೇಡ್. ದ ಸ್ಟ್ಯಾಂಡರ್ಡ್ ಅಂಡ್ ದ ರೇಂಜ್ ಆಫ್ ದ ಪಿಚ್ಚರ್ಸ್ ಆರ್ ಮಾರ್ಕ್ಡ್ ಆನ್ ದ ಕೇಸ್. ಮತ್ತೆ ಈ ಕೇಸ್ ಮೇಲೂ ಕೂಡ ಇಲ್ಲಿ ನೋಡಿ 0.035 to 5 mm ಪಿಚ್ ಅಂತ ತೋರಿಸಿದ್ದಾನೆ. ಆ ರೀತಿ ತೋರಿಸ್ತಾನೆ ಸ್ಕ್ರೂ ಪಿಚ್ ಗೇಜ್ ಫ್ಯೂಚರ್ಸ್ ಅಂಡ್ ಇಟ್ಸ್ ಅಪ್ಲಿಕೇಶನ್ಸ್. ನೋಡಿ ಏನ್ ಮಾಡ್ತಾ ಇದಾರೆ, ಕಂಪೇರ್ ಮಾಡ್ತಾ ಇದಾರೆ, ಥ್ರೆಡ್ ಪಿಚ್ ಅನ್ನ ಚೆಕ್ ಮಾಡ್ತಾ ಇದಾರೆ ಯೂಸಿಂಗ್ ಸ್ಕ್ರೂ ಪಿಚ್ ಗೇಜಸ್. ಮತ್ತೆ ಎಕ್ಸ್ಟರ್ನಲ್ ಇಂಟರ್ನಲ್ ಥ್ರೆಡ್ ಅನ್ನ ಇಲ್ಲಿ ಚೆಕ್ ಮಾಡ್ತಾ ಇದಾರೆ, ಎಕ್ಸ್ಟರ್ನಲ್ ಥ್ರೆಡ್ ಅನ್ನ ಇಲ್ಲಿ ಚೆಕ್ ಮಾಡ್ತಾ ಇರತಕ್ಕಂಥ ಚಿತ್ರ ನಿಮ್ಗೆ ಗೋಚರ ಆಗ್ತಾ ಇದೆ. ಫಾರ್ ಒಬ್ಟೈನಿಂಗ್ ಅಕ್ಯುರೇಟ್ ರಿಸಲ್ಟ್ ವೈಲ್ ಯೂಸಿಂಗ್ ದ ಸ್ಕ್ರೂ ಪಿಚ್ ಗೇಜ್ ದ ಫುಲ್ ಲೆಂತ್ ಆಫ್ ದ ಬ್ಲೇಡ್ ಶುಡ್ ಬಿ ಪ್ಲೇಸ್ಡ್ ಆನ್ ದಿ ಥ್ರೆಡ್. ನೀವು ಒಳ್ಳೆ ಪರ್ಫೆಕ್ಟ್ ರಿಸಲ್ಟ್ ನಿಮ್ಗೆ ಗೊತ್ತಾಗಬೇಕು ಅಂದ್ರೆ ಆ 20-24 mm, 25 mm ಎಷ್ಟು ಥ್ರೆಡ್ ಇರ್ತದೆ ಅಷ್ಟು ಥ್ರೆಡ್ ಅನ್ನ ನೀವೇನ್ ಮಾಡ್ಬೇಕು, ಆ ಒಂದು ಥ್ರೆಡೆಡ್ ರಾಡ್ ಮೇಲೆ, ಬೋಲ್ಟ್ ಮೇಲೆ, ಸ್ಕ್ರೂ ಮೇಲೆ ನೀವೇನ್ ಮಾಡ್ಬೇಕು, ಇಟ್ಟು ಚೆಕ್ ಅನ್ನ ಮಾಡಬೇಕು. ಮತ್ತೆ ಇಲ್ಲಿವರೆಗೆ ಅನೇಕ ಥ್ರೆಡ್ಸ್, ರೇಡಿಯಸ್ ಗೇಜು, ಪಿಲ್ಲೆಟ್ ಗೇಜು, ಪೀಲರ್ ಗೇಜು, ಡ್ರಿಲ್ ಗೇಜು, ಸೆಂಟರ್ ಗೇಜು, ಓಕೆ, ಸ್ಕ್ರೂ ಪಿಚ್ ಗೇಜು, ಇಷ್ಟು ಗೇಜಸ್ ಅನ್ನ ನೋಡಿದ್ದೀವಿ. ಇನ್ನೊಂದು ಪಾರ್ಟ್ ಲಿಮಿಟ್ ಗೇಜಸ್ ಅಂತ ಬರುತ್ತೆ, ಅದನ್ನ ಮುಂದಿನ ತರಗತಿಯಲ್ಲಿ ಮಾಡ್ತೀನಿ. ಸಮ್ ಕ್ವಶನ್ಸ್ ನೋಡೋಣ, ಟೆಸ್ಟ್ ಅಂಡ್ ಅಸೈನ್ಮೆಂಟ್ಸ್ ಏನು ನಿಮಗೆ ಕೊಟ್ಟಿದ್ದೀನಿ ಅದ್ರ ಬಗ್ಗೆ. ಸೊ ನೇಮ್ ದ ಟೂಲ್ ಇನ್ಸ್ಟ್ರೂಮೆಂಟ್ ಯೂಸ್ಡ್ ಫಾರ್ ಚೆಕಿಂಗ್ ದ ಫ್ಯೂಚರ್ಸ್ ಮಾರ್ಕೆಟ್ A and B. ಈ ಒಂದು
ಜಾಬ್ ಅನ್ನ ಸ್ಟಾರ್ಟಿಂಗ್ ಮಂತ್ ನಲ್ಲೇ ನಾನು ನಿಮಗೆ ಮಾಡಿಸಿರ್ತೀನಿ, ಮಕ್ಕಳೇ ಫಸ್ಟ್ ಇಯರ್ ನಲ್ಲಿ ಮಾಡಿರ್ತೀರಿ ನೀವು. ಇದರಲ್ಲಿ ಏನನ್ನ ಯೂಸ್ ಮಾಡಬೇಕು? ಇಲ್ಲಿ ಎ ಕೊಟ್ಟಿದ್ದಾನೆ, ಇಲ್ಲಿ ಎ ಇದೆ ಈ ಕಾರ್ನ, ಇಲ್ಲಿ ಬಿ. ಎ ಚೆಕ್ ಮಾಡ್ಲಿಕ್ಕೆ ಏನ್ ಯೂಸ್ ಮಾಡ್ಬೇಕು, ಬಿ ಚೆಕ್ ಮಾಡ್ಲಿಕ್ಕೆ ಏನ್ ಇನ್ಸ್ಟ್ರೂಮೆಂಟ್ ಅನ್ನ ಯೂಸ್ ಮಾಡ್ಬೇಕು. ದಟ್ ಈಸ್ ಎಗೆ ರೇಡಿಯಸ್ ಕೇಸ್, ಪಿಗೆ ಬಿ ಏನಿದೆ ಇಲ್ಲಿ, ಇಲ್ಲಿ ಆಂಗಲ್ ಕೊಟ್ಟಿರೋದು ನೋಡಿ ಮಕ್ಳೇ, ಕನ್ಫ್ಯೂಸ್ ಆಗ್ಬೇಡ್ದು. ಇಲ್ಲಿ ರೇಡಿಯಸ್ ತೋರಿಸ್ತಾ ಏನ, ಬಿ ನಲ್ಲಿ ಏನ್ ತೋರಿಸಿದಾನೆ, ಹಿಂಗ ಆರೋ ಮಾರ್ಕ್ ಅಲ್ಲಿ ಹಾಕಿ ಅದ್ರದ್ದು ಆಂಗಲ್ ತೋರಿಸಿದಾನೆ. ಅಂದ್ರೆ ಇದನ್ನ ಬೆವೆಲ್ ಪ್ರೊಟ್ರಾಕ್ಟರ್ ನಲ್ಲಿ ಅಥವಾ ಬೆವೆಲ್ ಗೇಜ್ ನಲ್ಲಿ ಅಥವಾ ವರ್ನಿಯರ್ ಬೆವೆಲ್ ಪ್ರೊಟ್ರಾಕ್ಟರ್ ನಲ್ಲಿ ಯೂಸ್ ಮಾಡಬಹುದು. ಅದ್ ಬಿಟ್ರೆ ಇನ್ನೆಲ್ಲ ಈ ರೇಡಿಯಸ್ ಆರ್ ಫೋರ್ ಇವೆಲ್ಲನೂ ರೇಡಿಯಸ್ ಗೇಜ್ ನಲ್ಲಿ ನಾವು ಚೆಕ್ ಮಾಡ್ತೀವಿ. ಪಿಲರ್ ಗೇಜ್ ಇಸ್ ಯೂಸ್ಡ್ ಫಾರ್, ನಾಲ್ಕು ಆನ್ಸರ್ ಕೊಟ್ಟಿದ್ದಾನೆ. ಚೆಕಿಂಗ್ ದ ಸರ್ಫೇಸ್ ರಫ್ನೆಸ್, ಚೆಕಿಂಗ್ ದಿ ರೇಡಿಯಸ್ ಆಫ್ ದ ವರ್ಕ್ ಪೀಸ್, ಚೆಕಿಂಗ್ ದ ಗ್ಯಾಪ್ ಬಿಟ್ವೀನ್ ದ ಮೇಟಿಂಗ್ ಪಾರ್ಟ್ಸ್, ಚೆಕಿಂಗ್ ದ ಅಕ್ಯುರೇಸಿ ಆಫ್ ದ ಹೋಲ್ ಲೊಕೇಟರ್ಸ್. ಯಾವ್ದಕ್ಕೆ ಯೂಸ್ ಮಾಡ್ತೀವಿ? ಪಿಲರ್ ಗೇಜ್ ಇಸ್ ಎ ಡಿವೈಸ್ ವಿಚ್ ಇಸ್ ಯೂಸ್ ಟು ಚೆಕ್ ದ ಗ್ಯಾಪ್ ಬಿಟ್ವೀನ್ ದ ಟೂ ಮೇಟಿಂಗ್ ಪಾರ್ಟ್ಸ್ ಅಂತ ನಾವು ಓದ್ಬಿಟ್ಟಿದೀವಿ, ತಿಳ್ಕೊಂಡಿದೀವಿ. ಹಂಗಾಗಿ ಸಿ ಇಸ್ ದಿ ಕರೆಕ್ಟ್ ಆನ್ಸರ್. ಇಲ್ಲಿ ರೇಡಿಯಸ್ ಗೇಜ್ ಮತ್ತೆ ಫಿಲ್ಲೆಟ್ ಗೇಜ್ ಅನ್ನ ಕೊಟ್ಟಿದ್ದಾರೆ. ಸ್ಟೇಟ್ ದ ಸ್ಪೆಸಿಫಿಕ್ ಯೂಸ್ ಆಫ್ ರೇಡಿಯಸ್ ಗೇಜ್ ಲೇಬಲ್ಡ್ ಎ ಅಂಡ್ ಬಿ ಸೋನ್ ಇನ್ ಫಿಗರ್. ಎ ಏನ್ ಯೂಸ್, ಬಿ ಏನ್ ಯೂಸ್? ಎ ಟು ಚೆಕ್ ದ ರೇಡಿಯಸ್ ಅಟ್ ಎನಿ ಪಾಯಿಂಟ್ ಆಫ್ ದ ಕರ್ವೇಚರ್, ಯಾವುದೇ ಕರ್ವೇಚರ್ ಅನ್ನ ಇದ್ರಲ್ಲಿ ಚೆಕ್ ಮಾಡಬಹುದು. ಎನಲ್ಲಿ ಪಿನಲ್ಲಿ ಟು ಚೆಕ್ ದ ರೇಡಿಯಸ್ ಎಗನೆಸ್ಟ್ ಫಿಲ್ಲೆಟ್, ಫಿಲ್ಲೆಟ್ ಮಾತ್ರ ನೋಡಿ ಇಲ್ಲಿ ಫಿಲ್ಲೆಟ್ ತಕ್ಕೊಳ್ಳುತ್ತೆ. ಫಿಲ್ಲೆಟ್ ನಲ್ಲಿ ಚೆಕ್ ಮಾಡ್ಲಿಕ್ಕೆ ಈ ಗೇಜ್ ಗಳನ್ನ ಬಳಸ್ತಾರೆ. ಮಕ್ಕಳೇ ಇಲ್ಲಿವರೆಗೆ ಗೇಜು, ಗೇಜ್ ಕ್ಲಾಸಿಫಿಕೇಶನ್ಸ್, ಗೇಜಸ್ ಅಡ್ವಾಂಟೇಜಸ್, ಅದರ ಟೈಪ್ಸ್, ಮತ್ತೆ ಅದರ ಎಕ್ಸ್ಪ್ಲನೇಷನ್ಸ್, ಯೂಸಸ್, ಅಪ್ಲಿಕೇಶನ್ಸ್ ಎಲ್ಲ ತೋರಿಸಿದ್ದೀನಿ. ಥ್ಯಾಂಕ್ಸ್ ಟು ಒನ್ ಅಂಡ್ ಆಲ್ ಫಾರ್ ಹಿಯರಿಂಗ್ ಅಸ್ ಟಿಲ್ ನೌ. ಎಲ್ಲರಿಗೂ ಒಳ್ಳೇದಾಗ್ಲಿ, ಧನ್ಯವಾದಗಳು. ನಾನು ಕೊಟ್ಟಿರ್ತಕ್ಕಂಥ ಎಲ್ಲ ಅಸೈನ್ಮೆಂಟ್ ಅನ್ನ ಸಾಲ್ವ್ ಮಾಡಿ ನನಗೆ ರಿಪ್ಲೈ ಮಾಡಿ. ಏನಾದ್ರು ನಿಮಗೆ ಅರ್ಥ ಆಗಿಲ್ಲ ಅಂದರೆ ಎನಿ ಟೈಮ್ ಕಾಲ್ ಟು ಮೀ ಫಾರ್ ಕ್ಲಾರಿಫೈಯಿಂಗ್ ಯುವರ್ ಡೌಟ್ಸ್. ಎಲ್ಲರಿಗೂ ಧನ್ಯವಾದಗಳು. ಶುಭವಾಗಲಿ ಮಕ್ಕಳೇ, ಎಲ್ಲರಿಗೂ ಒಳ್ಳೆಯದಾಗಲಿ.